ಓಂ ಶಾಂತಿ. ಈ ದಿನ ವಿಶೇಷವಾಗಿ ಶಿವ ಬಾಬಾರವರು ನಮಗೆ ಅನೇಕ ಮಹಾವಾಕ್ಯಗಳನ್ನು ಕೊಟ್ಟಿದ್ದಾರೆ. ಬನ್ನಿ ಸಂಕ್ಷಿಪ್ತವಾಗಿ ಚಿಂತನೆ ಮಾಡೋಣ. ಓಂ ಶಾಂತಿ. ಬಾಪ್ ದಾದ ಮಧುಬನ್, ಪ್ರಾತಃ ಮುರಳಿ, 9/8/2022. ಮಧುರ ಮಕ್ಕಳೇ, ತಾವು ಮಕ್ಕಳನ್ನು ಈ ಕಠಿಣ ಪ್ರಪಂಚದಿಂದ ಹೊರತೆಗೆದು ಮಧುರರನ್ನಾಗಿ ಮಾಡಲು ಮಧುರ ತಂದೆಯು ಬಂದಿದ್ದಾರೆ. ಆದ್ದರಿಂದ ಬಹಳ ಬಹಳ ಮಧುರರಾಗಿ. ಈ ದಿನ ವಿಶೇಷವಾಗಿ ಬಾಬಾರವರು, ನಾನು ಯಾಕೆ ಬಂದೀನಿ ಅಂದರೆ, ಈ ಒಂದು ಕಠಿಣ ಪ್ರಪಂಚದಿಂದ ಹೊರತೆಗಿಲಿಕ್ಕೆ ಸ್ವಯಂ ಮಧುರಾತಿ ಮಧುರ ತಂದೆ ಈ ಮಧುರ ಪ್ರಪಂಚಕ್ಕೆ ಯೋಗ್ಯರನ್ನಾಗಿ ಮಾಡಲು ಬಂದಿದ್ದಾರೆ. ಹಾಗಾಗಿ ನೀವು ಮಕ್ಕಳು ಕೂಡ ಹೆಂಗಾಗಬೇಕು, ಬಹಳ ಬಹಳ ಮಧುರರಾಗಿ ಅಂತ ಹೇಳಿದ್ದಾರೆ. ಈ ದಿನ ಬಾಬಾರವರು ನಮಗೆ ಕಂಪ್ಲೀಟ್ ಸ್ವೀಟ್ ಆಗಲಿಕ್ಕೆ ಹೇಳಿದ್ದಾರೆ. ಶುಗರ್ ಪರ್ಸನ್ ಅಂದರೆ ಆ ಥರ ಶುಗರ್ ಅಲ್ಲ, ಒಳಗಡೆಯಿಂದ ಆಂತರಿಕವಾದ ಒಂದು ಮಧುರತೆಯಿಂದ ನಾವು ಸ್ವೀಟ್ ಪರ್ಸನ್ಸ್ ಆಗಬೇಕು ಅಂತ ಬಾಬಾ ನಮಗೆ ಮೊದಲಿನಲ್ಲಿ ಹೇಳ್ತಿದ್ದಾರೆ. ಈ ದಿನ ಪ್ರಶ್ನೆ ಕೇಳ್ತಿದ್ದಾರೆ ಬಾಬಾ, ಈಗ ನೀವು ಮಕ್ಕಳಿಗೆ ಈ ಹಳೆಯ ಪ್ರಪಂಚದೊಂದಿಗೆ ತಿರಸ್ಕಾರವು ಬಂದಿದೆ, ಯಾಕೆ? ಈ ಹಳೆ ಪ್ರಪಂಚದೊಂದಿಗೆ ನಮಗೆ ಸಾಕು ಅಂತ ಅನ್ನಿಸ್ಬಿಟ್ಟಿದೆ, ವೈರಾಗ್ಯ ಬಂದುಬಿಟ್ಟಿದೆ, ಯಾಕೆ ಅಂತ ಕೇಳ್ತಿದ್ದಾರೆ ಬಾಬಾ. ವೈರಾಗ್ಯ ಬಂದಿರೋದಂತೂ ಬಾಬಾರವ್ರಿಗೆ ಗೊತ್ತಾಗಿದೆ, ಆದರೆ ಯಾಕೆ ಬಂದಿದೆ ನೀವು ಮಕ್ಕಳಿಗೆ ಅಂತ ಕೇಳ್ತಿದ್ದಾರೆ. ಉತ್ತರ, ಏಕೆಂದರೆ ಈ ಪ್ರಪಂಚವು ಕುಂಬೀಪಾಕ ನರಕವಾಗಿದೆ. ಇದರಲ್ಲಿ ಎಲ್ಲವೂ ಕಠಿಣವಾಗಿದ್ದಾರೆ, ಎಲ್ಲರೂ ಕೂಡ ಕಠಿಣರಾಗಿದ್ದಾರೆ, ಎಲ್ಲವೂ ಕಠಿಣವಾಗಿದೆ. ಪತಿತರಿಗೆ ಕಠಿಣರೆಂದು ಹೇಳಲಾಗುತ್ತೆ. ಕಠಿಣ ಅಂದರೆ ಯಾರು ಕಠಿಣ? ಯಾರು ವಿಕೋರದಲ್ಲಿ ಹೋಗ್ತಾರೆ ಅವರೇ ಇನ್ನೊಬ್ಬರಿಗೆ ದುಃಖ ಕೊಡಲಿಕ್ಕೆ ಸಾಧ್ಯ, ಅವರೇ ಇನ್ನೊಬ್ಬರಿಗೆ ಮೋಸ ಮಾಡಲಿಕ್ಕೆ ಸಾಧ್ಯ, ವಂಚನೆ ಮಾಡಲಿಕ್ಕೆ ಸಾಧ್ಯ, ವಿಘ್ನ ಹಾಕಲಿಕ್ಕೆ ಸಾಧ್ಯ, ನಿಂದನೆ ಮಾಡಲಿಕ್ಕೆ ಸಾಧ್ಯ. ಕಠಿಣ ಅಂದರೆ ಏನರ್ಥ? ಕಠಿಣ ಸಂಸ್ಕಾರ. ಕಠಿಣ ಸಂಸ್ಕಾರಕ್ಕೆ ಕಾರಣ ಏನು? ವಿಕಾರದಲ್ಲಿ ಹೋಗಿರೋರು, ಅವರೇ ಪತೀತರು. ಅದಕ್ಕೆ ಪತೀತರನ್ನೇ ಕಠಿಣರಂತ ಕರೀತಾರೆ. ಅವರು ಮಾಡುವ ಪ್ರತಿಯೊಂದು ಕಾರ್ಯವೂ ಕೂಡ ಕಠಿಣವಾಗಿರುತ್ತೆ. ಅದಕ್ಕೆ ಬಾಬಾರವರು ಏನು ಹೇಳ್ತಾರೆ, ಈ ಒಂದು ವಿಷದ ವೈತರಣಿ ನದಿಯಲ್ಲಿ ಮುಳುಗುತ್ತಾ ಇರುತ್ತಾರೆ. ಆದ್ದರಿಂದ ಈಗ ನಿಮಗೆ ಈ ಪ್ರಪಂಚದೊಂದಿಗೆ ತಿರಸ್ಕಾರ ಬಂದಿದೆ. ಈ ವಿಕಾರಗಳಲ್ಲಿ ಅವರು ಮುಳುಗೋದ್ರಲ್ಲಿನೇ ತುಂಬ ಖುಷಿಯನ್ನು ಪಡ್ತಿದ್ದಾರೆ, ವಿಕಾರನೇ ಅವರಿಗೆ ತುಂಬ ಇಷ್ಟ ಆಗಿದೆ. ಆದರೆ ನೀವು ಮಕ್ಕಳಿಗೆ ಸದಾ ಪವಿತ್ರ ಜೀವನವನ್ನು ನಡೆಸಿ ಸತ್ಯಯುಗ ತ್ರೇತಾಯುಗದಲ್ಲಿ ದೇವತೆಗಳಾಗಿರ್ತಕ್ಕಂಥ ನೀವು ಆತ್ಮರಿಗೆ ಈ ಪತೀತ ಪ್ರಪಂಚ ಸಾಕು ಸಾಕು ಅಂತ ಅನ್ನಿಸ್ಬಿಟ್ಟಿದೆ. ಯಾಕಂದರೆ ಈ ಪ್ರಪಂಚದಲ್ಲಿ ಪೂರ್ತಿ ಪತೀತ ಆಗೋಗಿದೆ, ಅದಕ್ಕೆ ನಿಮಗೆ ವೈರಾಗ್ಯ ಬಂದಿದೆ ಅಂತ ವಿಶೇಷವಾಗಿ ಸ್ಪೆಷಲಿ ನಾವು ಬ್ರಾಹ್ಮಣ ಮಕ್ಕಳಿಗೆ ಈ ಮಾತನ್ನು ಬಾಬಾರವರು ತಿಳಿಸ್ತಾ ಇರೋದು. ಆದರೆ ಬೇರೆ ಬೇರೆಯವರಿಗೆ, ಸನ್ಯಾಸಿಗಳಿಗೆ ವೈರಾಗ್ಯ ಬಂದಿರೋದು ಬೇರೆ ಸಮಯ, ಅವರಿಗೆ ಬಂದಿರೋದಕ್ಕೆ ಬೇರೆ ಕಾರಣಗಳಿದೆ. ಆದರೆ ವಿಶೇಷವಾಗಿ ನೀವು ಮಕ್ಕಳಿಗೆ ಯಾಕೆ ಈ ಪ್ರಪಂಚದ ಮೇಲೆ ವೈರಾಗ್ಯ ಬಂತು ಅಂದರೆ, ನೀವು ಪವಿತ್ರರಾಗಿದ್ದವರು, ಈ ಪತಿತತೆ ಇಷ್ಟ ಆಗ್ತಾ ಇಲ್ಲ, ನೀವು ಸತೋಪ್ರಧಾನದಲ್ಲಿ ಇರೋರು, ಈ ವಿಕಾರಗಳ ಒಂದು ವಿಷ ನಿಮಗೆ ಇಷ್ಟ ಆಗೋದಿಲ್ಲ, ಅದಕ್ಕಾಗಿ ನಿಮಗೆ ಇದು ಸಾಕಾಗೋಗಿದೆ ಅಂತ ಬಾಬಾ ಹೇಳುತ್ತಿದ್ದಾರೆ ಅಲ್ವಾ. ಎರಡನೇ ಪ್ರಶ್ನೆ, ಇವತ್ತು ಬಾಬಾರವರು ಇನ್ನೊಂದು ಪ್ರಶ್ನೆ ಕೇಳಿದ್ದಾರೆ. ಮನುಷ್ಯರು ಒಂದು ಮಾತಲ್ಲಿ ಎರಡು ತಪ್ಪುಗಳಿವೆ, ಅದು ಯಾವ ಮಾತು ಮತ್ತು ಯಾವ ತಪ್ಪುಗಳಾಗಿವೆ ಅಂತ ಹೇಳ್ತಿದ್ದಾರೆ. ಒಂದು ಮಾತಲ್ಲಿ ಎರಡು ತಪ್ಪಿದೆ, ಅದು ಯಾವ ಮಾತು ಮತ್ತು ಯಾವ ತಪ್ಪುಗಳು ನೀವು ಮಾಡ್ತಿರೋದು ಮಕ್ಕಳು ಅಂತ. ಉತ್ತರ, ನನ್ನ ಮನಸ್ಸಿಗೆ ಶಾಂತಿಯು ಹೇಗೆ ಸಿಗುತ್ತದೆ ಅಂತ ಒಂದು ಪ್ರಶ್ನೆ ಕೇಳ್ಕೊಳ್ತೀರಿ. ನನ್ನ ಮನಸ್ಸಿಗೆ ಯಾಕೆ ಶಾಂತಿ ಸಿಗುತ್ತೆ, ಹೇಗೆ ಶಾಂತಿ ಸಿಗುತ್ತೆ ಅಂತ ಪ್ರಶ್ನೆ ಎಂದು ಮನುಷ್ಯರು ಕೇಳುತ್ತಾರೆ. ಇದರಲ್ಲಿ ಮೊದಲನೇ ತಪ್ಪು, ಎಲ್ಲಿಯ ತನಕ ಆತ್ಮವು ಶರೀರದಿಂದ ಬೇರೆಯಾಗುವುದಿಲ್ಲ ಅಲ್ಲಿಯವರೆಗೆ ಮನಸ್ಸು ಹೇಗೆ ಶಾಂತವಾಗುತ್ತದೆ. ಮತ್ತು ಇನ್ನೊಂದು ತಪ್ಪು, ಎಲ್ಲವೂ ಈಶ್ವರನ ರೂಪ, ಪರಮಾತ್ಮ ಸರ್ವವ್ಯಾಪಿ ಎಂದಾಗ ಶಾಂತಿ ಎಂದು ಯಾವುದಕ್ಕೆ ಹೇಳಲಾಗುತ್ತದೆ ಮತ್ತು ಯಾರು ಕೊಡುತ್ತಾರೆ? ನೋಡಿ, ಮನಸ್ಸಿಗೆ ಶಾಂತಿ ಬೇಕು ಅಂತ ಕೇಳುತ್ತಾರೆ, ಆದರೆ ಶಾಂತಿ ಎಲ್ಲಿ ತನಕ ಸಿಗೋದಿಲ್ಲ? ಶಾಂತಿ ಅರ್ಥಾರ್ಥ ಮುಕ್ತಿ. ಮುಕ್ತಿ ಎಲ್ಲಿ ತನಕ ಸಿಗೋದಿಲ್ಲ? ಎಲ್ಲಿಯ ತನಕ ಈ ಶರೀರದಿಂದ ಆತ್ಮ ಭಿನ್ನ ಆಗೋದಿಲ್ವೋ ಅಲ್ಲಿಯ ತನಕ ಮುಕ್ತಿ ಇಲ್ಲ. ಅಯ್ಯೋ ನನಗೆ ಸಾಕಾಗೋಯ್ತಪ್ಪ ಈ ಹಣೆ ಬರಹ ಅಂತೀವಿ, ಅದೇ ಅಲ್ವ ಸಾಕು ಅಂತಂದರೆ. ನನಗೆ ಶಾಂತಿ ಬೇಕಪ್ಪ, ಇದ್ಯಾವುದು ಗದ್ದಲ ಬೇಡ ಅಂತೀವಿ. ಈ ಗದ್ದಲ ಬೇಡ, ಈ ಸಂಸಾರ ಬೇಡ, ಈ ಜವಾಬ್ದಾರಿ ಬೇಡ, ಇದು ಯಾವುದು ಬೇಡ ನನಗೆ, ಸಾಕು ಅಂತ ಕೇಳ್ತೀವಿ, ಮುಕ್ತಿ ಅಂತ ಕೇಳ್ತೀವಿ. ಅದನ್ನೇ ಶಾಂತಿ. ಶಾಂತಿ ಶಾಂತಿ ಅಂದರೆ ಅರ್ಥ ಏನು? ಈ ಪ್ರಪಂಚದ ನಾಟಕದಿಂದ ಮುಕ್ತಿ ಇಂಡೈರೆಕ್ಟಾಗಿ. ಅದನ್ನೇ ಸನ್ಯಾಸಿಗಳ ಆಧ್ಯಾತ್ಮಿಕ ಭಾಷೆಯಲ್ಲಿ ಮುಕ್ತಿ ಅಂತ ಕರೆದ್ರು, ಹಾಡು ಭಾಷೆಯಲ್ಲಿ ನೀವು ಶಾಂತಿ ಅಂತ ಕರಿತಾ ಇದ್ರಿ ಅಷ್ಟೇ.
ಶಾಂತಿ ಬೇಕು, ಶಾಂತಿ ಬೇಕು. ಯಾವಾಗ ಸಿಗುತ್ತೆ ಶಾಂತಿ ಅಂದರೆ, ಯಾವಾಗ ಈ ಶರೀರದಿಂದ ಆತ್ಮ ಭಿನ್ನ ಆಗುತ್ತೆ, ಬೇರೆ ಆಗುತ್ತೆ, ಆಗ ಮಾತ್ರವೇ ಇದಕ್ಕೆ ಶಾಂತಿ ಸಿಗುತ್ತೆ. ಯಾಕಂದರೆ ಅಲ್ಲಿಯ ತನಕ ಒಂದಲ್ಲ ಒಂದು ಕಟ್ಬಿಟ್ಟು ಇರೋದೇ ಅಲ್ವಾ. ಹಾಗಾಗಿ ಹೋಗಲಿ, ನೀವು ಶಾಂತಿ ಅಂತೂ ಕೇಳ್ತಾ ಇದ್ರಿ, ಸರಿ ಹೋಯಿತು. ಈಗ ಶಾಂತಿ ಕೊಡುವವರು ಯಾರಾದರೂ ಬೇಕಲ್ಲ, ಅಥವಾ ಶಾಂತಿಯ ಮಾರ್ಗ ತೋರಿಸುವವರು ಯಾರಾದರೂ ಬೇಕಲ್ವಾ. ಅಂತ ಮುಕ್ತೇಶ್ವರ ಅಂತ ಯಾರನ್ನ ಕರಿತೀರಿ, ಪರಮಾತ್ಮ ಅಂತ ಯಾರನ್ನ ಕರಿತೀರಿ, ಈಶ್ವರ ಅಂತ ಯಾರನ್ನ ಕರಿತೀರಿ, ಅವ್ರನ್ನ ಸರ್ವವ್ಯಾಪಿ ಮಾಡ್ಕೊಂಡು ಕೂತಿದ್ದೀರಿ. ಪರಮಾತ್ಮ ಈಶ್ವರ ಸರ್ವವ್ಯಾಪಿ ಅಂತ ಹೇಳಿದ ಮೇಲೆ ಮತ್ತೆ ಭಗವಂತ ಶಾಂತಿ ಕೊಡು, ಭಗವಂತ ಮುಕ್ತಿ ಕೊಡು ಅಂತ ಕರಿತೀರಿ. ಎಲ್ಲ ಕಡೆ ಇದ್ದಾನೆ ಅಂತ ಹೇಳ್ತೀರಿ, ಮತ್ತೆ ಕರಿತೀರಿ. ಇದು ನೀವು ಮಾಡುವ ಎಲ್ಲ ತಪ್ಪುಗಳಾಗಿದೆ ಅಂತ ಹೇಳ್ತಿದ್ದಾರೆ. ಒಂದು ಪಾತ್ರ ಇರುವವರೆಗೂ ನಮಗೆ ಈ ಒಂದು ಪೂರ್ತಿಯಾಗಿರ್ತಕ್ಕಂಥ ಮುಕ್ತಿಧಾಮಕ್ಕೆ ಹೋಗಲಿಕ್ಕೆ ಸಾಧ್ಯ ಇಲ್ಲ, ಪೂರ್ತಿ ಮುಕ್ತ ಸ್ಥಿತಿಯನ್ನು ಪಡಿಲಿಕ್ಕೂ ಸಾಧ್ಯ ಇಲ್ಲ. ನಾವು ಯಾವಾಗ ಶರೀರದಿಂದ ಪೂರ್ತಿಯಾಗಿ ನಾಟಕದಿಂದ ಮುಕ್ತ ಆಗುವವರೆಗೂ ಕೂಡ ಆತ್ಮಕ್ಕೆ ಶಾಂತಿ ಸಿಗೋದಿಲ್ಲ. ಆದರೂ ನೀವು ಕೇಳ್ತಾನೆ ಬಂದ್ರಿ, ತಪ್ಪಲ್ವಾ? ಇನ್ನು ಪಾತ್ರ ಇದ್ದಾಗ ಶಾಂತಿ ಬೇಕು, ಶಾಂತಿ ಬೇಕು, ಮಧ್ಯದಲ್ಲೇ ಪಾತ್ರ ಬಿಟ್ಟು ಬಿಡಬೇಕು ಅಂದರೆ ಹೆಂಗಾಗುತ್ತೆ? ಹಂಗಾಗಲ್ವಲ್ಲ, ಅದನ್ನು ತಪ್ಪು ಅಂತ ಹೇಳ್ತಿದ್ದಾರೆ ಬಾಬಾ. ಶಾಂತಿ ಕೇಳೋದು ತಪ್ಪು. ಯಾಕೆ ಅಂತಂದರೆ ಆ ಟೈಮಲ್ಲಿ ಶಾಂತಿ ಅಂದರೆ ಅರ್ಥ ಮುಕ್ತಿ ಅಂತ ಬಾಬಾರವರು ಇವತ್ತು ಇಂಡೈರೆಕ್ಟಾಗಿ ಅದರ ಡೆಫಿನಿಷನನ್ನು ಹೇಳ್ತಾ ಇದ್ದಾರೆ. ಮುಕ್ತ ಸ್ಥಿತಿ. ಹಾಂ, ಹಂಗೂ ಪಾತ್ರ ಮಾಡಿಕೊಂಡು ಮುಕ್ತ ಸ್ಥಿತಿಯನ್ನು ಪಡಿಬೇಕು ಅಂದರೆ ಆ ಮುಕ್ತೇಶ್ವರನೇ ಬಂದು ಏನು ಜ್ಞಾನ ಕೊಡ್ತಾನೆ, ಆ ಜ್ಞಾನವನ್ನು ಯಾರು ತಿಳ್ಕೊಂಡು ತ್ರಿಕಾಲ ಜ್ಞಾನಿಗಳಾಗಿ ಸಾಕ್ಷಿಯಾಗಿ ನಾಟಕವನ್ನು ನೋಡ್ತಾರೋ, ಯಾರು ಸಾಕ್ಷಿಯಾಗಿ ತನ್ನ ಪಾತ್ರವನ್ನು ಮಾಡ್ತಾರೋ, ಅವರು ಕೂಡ ಇಲ್ಲಿ ಮುಕ್ತಿಯನ್ನು ಅನುಭವಿಸ್ಬೋದು. ಭಲೇ ಜೀವನ್ಮುಕ್ತಿ ಅಂತ ಕರೀತಾರೆ ಅದಕ್ಕೆ. ಯಾಕೆ? ಜೀವಂತವಾಗಿದ್ದುಕೊಂಡು ಶರೀರದಲ್ಲಿದ್ದುಕೊಂಡು ಒಂದು ಪಾತ್ರವನ್ನು ಮಾಡ್ತಾ ನಾಟಕದ ಒಳಗಡೆ ಇದ್ದು ಇನ್ನು ಪಾತ್ರ ಇರುವಾಗಲೇ ಆ ಮುಕ್ತ ಸ್ಥಿತಿಯನ್ನು ಪಡೆಯೋದಕ್ಕೆ ಸಾಕ್ಷಿ ಸ್ಥಿತಿ, ಕರ್ಮಾತೀತ ಸ್ಥಿತಿ, ಬಿಂದು ಸ್ಥಿತಿ ಅಂತ ಕರೀತಾರೆ. ಅದನ್ನೇ ಸ್ಟೇಟಸ್ ಆಫ್ ಮೈಂಡ್, ಮನಸ್ಸಿನ ಸಮತೋಲನತೆ ಅಂತ ಕರೀತಾರೆ. ಅದನ್ನೇ ಸ್ಟ್ರೆಸ್ ಫ್ರೀ ಮೈಂಡ್ ಅಂತಲೂ ಕರೀತಾರೆ. ಶಾಂತಿ ಅಂದರೆ ಅದೇ. ಆ ಥರ ಆಗಬೇಕು ಅಂತಂದರೆ ಆ ಸ್ವಯಂ ಪರಮಾತ್ಮ ಬಂದು ಮಾರ್ಗದರ್ಶನ ಕೊಟ್ಟ ಮೇಲೆ ಇದು ಬದುಕಿದ್ದಾಗಲೂ ಕೂಡ ಜೀವಂತವಾಗಿದ್ದಲೂ ಪಾತ್ರವಾಗಿದ್ದಾಗಲೂ ಅನುಭವ ಮಾಡಬಹುದು. ಒಂದು ಇಲ್ಲ, ನಿಮಗೆ ಪೂರ್ತಿಯಾಗಿ ಇದು ಅರ್ಥ ಮಾಡ್ಕೊಳ್ಳಿಲ್ಲ ಜ್ಞಾನ ಅಂದರೂ ಕೂಡ ಈ ಶರೀರದಿಂದ ಬಿಡಿಸಿ ಶಾಂತಿಯನ್ನು ಕೊಡಬೇಕಾಗಿರೋರು ಕೂಡ ಶಾಂತಿ ಸಾಗರ ಅಥವಾ ಮುಕ್ತೇಶ್ವರ ಪರಮಾತ್ಮನೇ ಆಗಿದ್ದಾರೆ. ಅವ್ರು ಬರಬೇಕಾಗತ್ತೆ. ಆದರೆ ಅವ್ರನ್ನೇನು ಮಾಡಿದ್ರಿ? ಸರ್ವವ್ಯಾಪಿ ಅಂತ ಹೇಳಿಬಿಟ್ರಿ. ಇದು ತಪ್ಪಲ್ವಾ? ಅದಕ್ಕೆ ನಿಮಗೆ ಶಾಂತಿನೂ ಸಿಗಲಿಲ್ಲ, ಶಾಂತಿ ಸಾಗರನೂ ಸಿಗಲಿಲ್ಲ. ಶಾಂತಿ ಸಾಗರ ಬರೋದು ನಿಮಗೆ ಗೊತ್ತಾಗಲಿಲ್ಲ, ಶಾಂತಿ ಸಾಗರ ಬಂದಾಗಲೂ ನೀವು ಗುರುತಿಸ್ಲಿಕ್ಕೆ ಆಗಲಿಲ್ಲ. ಯಾಕಂದರೆ ಈ ತಪ್ಪುಗಳು ಮಾಡಿರೋದ್ರಿಂದ. ಮನುಷ್ಯರು ಏನಂತ ಹೇಳಿಬಿಟ್ಟಿದ್ದಾರೆ? ಈಶ್ವರ ಸರ್ವವ್ಯಾಪಿ ಅಂದ್ಕೊಂಡು ಕೂತ್ಬಿಟ್ಟಿದ್ದಾರೆ. ಇವತ್ತು ಪರಮಾತ್ಮ ಬಂದು ಇಷ್ಟೆಲ್ಲ ಹೇಳ್ತಾ ಇದ್ದರೂ ಕೂಡ ಯಾಕೆ ನಂಬುತ್ತಾ ಇಲ್ಲ ಅಂತಂದರೆ, ಅವರು ಭಗವಂತನನ್ನು ಸರ್ವವ್ಯಾಪಿ ಮಾಡಿಕೊಂಡಿದ್ದಾರೆ, ಮತ್ತು ಒಂದು ಕಡೆ ಪರಮಾತ್ಮನನ್ನು ಕರಿತಾ ಇದ್ದಾರೆ, ಇನ್ನೊಂದು ಕಡೆ ಶಾಂತಿ ಬೇಕು ಅಂತಾರೆ. ಆದರೆ ಈ ನಾಟಕ ಅನ್ನುವ ಸತ್ಯನೂ ಕೂಡ ಅವರು ಅರ್ಥ ಮಾಡಿಕೊಂಡಿಲ್ಲ. ಈ ಎಲ್ಲ ಗೊಂದಲಗಳು, ತಪ್ಪುಗಳು ಅವ್ರನ್ನ ಇನ್ನಷ್ಟು ಅಶಾಂತರನ್ನಾಗಿ ಮಾಡಿದೆ, ಅಲೆದಾಡಿಸ್ತಾ ಇದೆಯೇ ಹೊರತಾಗಿ ಅವರಿಗೆ ಶಾಂತಿ ಸಿಗಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳ್ತಾರೆ. ಮತ್ತು ಇವತ್ತು ವಿಶೇಷವಾಗಿ ಬಾಬಾರವರು ಅನೇಕ ರೀತಿಯ ನಮಗೆ ಕೆಲವೊಂದಷ್ಟು ಪಾಠಗಳನ್ನು ಕಲಿಸಿದರು. ಅದರಲ್ಲೂ ವಿಶೇಷವಾಗಿ ಸನ್ಯಾಸಿಗಳ ಬಗ್ಗೆನೂ ಕೂಡ ಇವತ್ತು ಬಾಬಾರವರು ತಿಳಿಸಿದರು. ಆ ಸನ್ಯಾಸಿಗಳು ಕೂಡ ಏನು ಮಾಡಿದರು? ವೈರಾಗ್ಯದಲ್ಲಿ ಬಂದರು. ವೈರಾಗ್ಯದಲ್ಲಿ ಬಂದಾಗ ಅವರು ನಾರಿ ನರಕಕ್ಕೆ ದ್ವಾರ ಅಂತ ತಿಳ್ಕೊಂಬಿಟ್ರು. ಈ ಸಂಸಾರನೇ ಒಂದು ಭಾರ ಅಂತ ತಿಳ್ಕೊಂಬಿಟ್ರು. ಅದಕ್ಕೆ ಈ ಹೆಣ್ಣು ಬೇಡ, ಹೊಣ್ಣು ಬೇಡ, ಮಣ್ಣು ಬೇಡ, ಹೆಣ್ಣು ಮಾಯೆ, ಹೊಣ್ಣು ಮಾಯೆ, ಮಣ್ಣು ಮಾಯೆ ಅಂದ್ಕೊಂಡು ಅವರು ಹೋಗಿ ಏಕಾಂತವಾಗಿ ಒಂದು ಕಡೆ ಕೂತ್ಕೊಂಬಿಟ್ರು. ಅದರಿಂದ ಅವರಿಗೆ ಮುಕ್ತಿ ಸಿಗ್ತಾ ಅಂದ್ರೆ ಸಿಗಲಿಲ್ಲ. ಅದು ವೈರಾಗ್ಯನ ಅಂದ್ರೆ ಅಲ್ಲ, ಅದು ತಾತ್ಕಾಲಿಕವಾಗಿರುವಂಥದ್ದು, ಹದ್ದಿನ ವೈರಾಗ್ಯ ಅದು. ಅದಕ್ಕೆ ಈಗ ಸ್ವಯಂ ಪರಮಾತ್ಮ ನಾನು ಬಂದು ನಿಮಗೆ ಬೇಹದ್ದಿನ ವೈರಾಗ್ಯವನ್ನು ಕಲಿಸಿಕೊಡ್ತೀನಿ. ಯಾವ ನಾರಿಯನ್ನು ನರಕಕ್ಕೆ ದ್ವಾರ ಅಂತ ಕರೆದಿದ್ರು ಅದೇ ನಾರಿಯರಿಂದ ಸ್ವರ್ಗವನ್ನು ಸ್ಥಾಪನೆ ಮಾಡಿ ತೋರಿಸ್ತೀನಿ. ಅದಕ್ಕೆ ನೀವೇನು ಮಾಡಬೇಕೀಗ? ನೀವು ಗೃಹಸ್ಥದಲ್ಲೇ ಇದ್ದು ನಿಮ್ಮ ಜವಾಬ್ದಾರಿಗಳನ್ನು ಸಂಭಾಲನೆ ಮಾಡಿಕೊಂಡು, ಅಕ್ಕಂದ್ರಿದ್ರೆ ಮನೇಲಿ ಅಡುಗೆ ಮಾಡಿಕೊಂಡು ಮಕ್ಕಳನ್ನು ಪತಿಯನ್ನು ಚೆನ್ನಾಗಿ ನೋಡ್ಕೊಳ್ಳಿ, ಅಣ್ಣಂದ್ರಿದ್ರೆ ಪತ್ನಿ ಮಕ್ಕಳಿಗೋಸ್ಕರ ಸಂಪಾದನೆಯನ್ನು ಮಾಡಿ ಅವರ ಜೀವನವನ್ನು ಸಂಭಾಲನೆ ಮಾಡಿ, ನಿಮ್ಮ ಗೃಹಸ್ಥ ವ್ಯವಹಾರ ಕಾರೋಬಾರಗಳು ಏನಿದೆ ಮಾಡ್ಕೊಳ್ಳಿ. ಅದನ್ನು ನಾನು ಯಾವತ್ತೂ ಬೇಡ ಅಂತ ಕರೆಯಲ್ಲ, ಆದರೆ
ಬೆಳಗ್ಗೆ ಬೆಳಗ್ಗೆ ಎದ್ದು ನನ್ನ ನೆನಪು ಮಾಡೋದು ಮಾತ್ರ ಮರಿಬೇಡಿ. ಯಾಕಂದರೆ ನೀವು ಕೂಡ ಮನೆ ಕೆಲಸ ಇರ್ಬೋದು, ನಿಮಗೂ ಕೆಲಸ ಕಾರ್ಯಗಳು, ವ್ಯಾಪಾರ ಉದ್ಯೋಗಗಳು ಅಣ್ಣಂದ್ರಿಗೂ ಇರ್ಬೋದು. ಆದರೆ ಬೆಳಗ್ಗೆ ಎದ್ದ ತಕ್ಷಣವೇ ಅಮೃತ ವೇಳಾ ಸಮಯದಲ್ಲಿ ನೀವು ಒಂದಷ್ಟು ಈ ಒಂದು ಆತ್ಮಿಕ ಸಂಪಾದನೆಯನ್ನು ಮಾಡಿಕೊಳ್ಳಿ ಮಕ್ಕಳೇ ಅಂತ ಹೇಳ್ತಿದ್ದಾರೆ ಬಾಬಾ. ಯಾಕೆ ಯಾಕೆ ಅಂದರೆ ಇವಾಗ ನೀವು ಎಷ್ಟೇ ಸಂಪಾದನೆ ಮಾಡಿದರೂ ಕೂಡ ಇದು ಮಣ್ಣಲ್ಲಿ ಮಣ್ಣು ಹಾಗೆ ಹೋಗುತ್ತೆ, ಇದು ಸುಟ್ಟು ಹೋಗುತ್ತೆ, ಕೆಟ್ಟು ಹೋಗುತ್ತೆ, ಇದು ನಿಮ್ಮ ಜೊತೆ ಬರೋದಿಲ್ಲ. ಆದರೆ ಈ ಒಂದು ಗಂಟೆ ಎರಡು ಗಂಟೆಗಳ ಕಾಲ ಅಮೃತ ವೇಳೆಯಲ್ಲಿ ನೀವು ಕೂತ್ಕೊಂಡ್ರೆ 4 ಗಂಟೆಯಿಂದ 4:45 ಇಡೀ ಬ್ರಾಹ್ಮಣ ಪರಿವಾರ ಇಡೀ ಜಗತ್ತಿನಲ್ಲಿ ಆ ಒಂದು ತಪಸ್ಸಿನ ಟೈಮಲ್ಲಿ ನಿಮ್ಮನ್ನು ನೀವು ಆತ್ಮ ಅಂತ ತಿಳಿದು ಪರಮಾತ್ಮನನ್ನು ನೆನಪು ಮಾಡಿ, ಆಗ ನಿಮ್ಮ ಸಂಪಾದನೆ ಆಗ್ತಾ ಹೋಗುತ್ತೆ. ಅದು 21 ಜನ್ಮಗಳಿಗಾಗಿ ನಿಮಗೆ ಯಾವುದೇ ಧನದ ಕೊರತೆ ಇಲ್ಲದಂತೆ ನಿಮ್ಮನ್ನು ಧನಿಕರನ್ನಾಗಿ ಮಾಡುತ್ತೆ. ಇವತ್ತು 1 ರೂಪಾಯಿಗೂ ಎಷ್ಟು ದಾರಿದ್ರ್ಯತನ ಇದೆ, ಎಷ್ಟು ಒಡೆದಾಟಗಳು ಮಾಡ್ತಾರೆ ಈ ದುಡ್ಡಿಗೋಸ್ಕರ. ಆದರೆ ನಿಮಗೆ ಮತ್ತೆ ಯಾವತ್ತೂ ದುಡ್ಡಿನ ಸಮಸ್ಯೆನೇ ಆಗಬಾರ್ದು, ಹಣದ ಸಮಸ್ಯೆನೇ ಆಗಬಾರ್ದು, ಅರ್ಥಾರ್ಥ ಸಂಪತ್ತಿನ ಸಮಸ್ಯೆ ನಿಮಗೆ ಆಗಬಾರ್ದು ಅಂದರೆ ನಾನು ಬಂದಿರುವ ಈ ಸಮಯದಲ್ಲಿ ನೀವು ಬೆಳಗ್ಗೆ ಅಮೃತ ವೇಳೆ ಸಮಯದಲ್ಲಿ ಎದ್ದು ಕೂತು ನಿಮ್ಮನ್ನು ಆತ್ಮ ಅಂತ ತಿಳಿದು ಪರಮಾತ್ಮನನ್ನು ನೆನಪು ಮಾಡೋದ್ರಿಂದ ನಿಮ್ಮ ಸಂಪಾದನೆ ಏನು ಈಗಾಗುತ್ತೆ, ಇದು 21 ಜನ್ಮಗಳಿಗಾಗಿ ನಿಮ್ಮ ಹತ್ರ ಬರುತ್ತೆ, ನಿಮ್ಮನ್ನು ನಿರ್ಧನಿಕರನ್ನಾಗಿ ಮಾಡುತ್ತೆ, ಅಥವಾ ಸದಾಕಾಲಕ್ಕಾಗಿ ಧನಿಕರನ್ನಾಗಿ ಮಾಡುತ್ತೆ, ನಿರ್ಧನಿಕತನವನ್ನು ಕಳೆದು ಧನಿಕತ್ವವನ್ನು ಕೊಡುತ್ತೆ ಅಂತ ಬಾಬರವರು ಹೇಳ್ತಾ ಇದ್ದಾರೆ. ಅದಕ್ಕೆ ಈಗ ನಾವೆಲ್ಲರೂ ಕೂಡ ಅಮೃತ ವೇಳೆಯಲ್ಲಿ ಫ್ರೀ ಮಾಡಿಕೊಳ್ಳಿ ಅಂತ ಬಾಬಾ ಹೇಳ್ತಾರೆ. ಯಾಕಂದರೆ ಗೃಹಸ್ಥೆಗಳಿಗೆ ಇದು ಬೇಕಾಗಿರೋದು, ನಾನೇನು ಸನ್ಯಾಸಿಗಳಿಗೆ ಪಾಠ ಮಾಡಲಿಕ್ಕೆ ಬಂದಿಲ್ಲ. ಭಲೆ ಕುಮಾರಿಗಳಿರ್ಬೋದು, ಕುಮಾರರಿರ್ಬೋದು, ಅವರೇನು ಅಂದರೆ ಈ ಯಜ್ಞ ಸಂಪಾಲನೆ ಮಾಡಲಿಕ್ಕೆ ಒಂದಷ್ಟು ಸಮಯ ಜಾಸ್ತಿ ಕೊಡಬಹುದು ಅನ್ನೋ ಕಾರಣಕ್ಕಾಗಿಯೇ ಅವರು ಒಂದಷ್ಟು ಬಂದು ಸೆಂಟರ್ಗಳಲ್ಲೂ ಸೇವಾ ಕೇಂದ್ರಗಳಲ್ಲೂ ಮಧುಬಂದಲ್ಲೇ ಇದ್ದಾರೆ. ಆದರೆ ಇದು ಪ್ರವೃತ್ತಿ ಮಾರ್ಗದವರದ್ದೇ ಜ್ಞಾನ. ನೀವು ಗೃಹಸ್ಥಿಗಳು ಗೃಹಸ್ಥದಲ್ಲೇ ಇರಬೇಕು, ಪತ್ನಿ ಮಕ್ಕಳೊಂದಿಗೇನೆ ಇರಬೇಕು. ಗಂಗಮ್ಮಕ್ಕ ಈಗೇನು ಮಾಡಬೇಡಿ, ಹೋಗಿ ಒಂದು 10 ನಿಮಿಷ ಬಿಟ್ಟು ಬನ್ನಿ, ಹೋಗಿ ಗೃಹಸ್ಥಿಗಳು ಗೃಹಸ್ಥಿಗಳಾಗಿನೇ ಇರಬೇಕು. ಪತ್ನಿ ಮಕ್ಕಳನ್ನು ಬಿಡೋದಲ್ಲ ಜ್ಞಾನ, ಮನೆ ಬಿಡೋದಲ್ಲ ಜ್ಞಾನ, ಜವಾಬ್ದಾರಿಯನ್ನು ಬಿಡೋದಲ್ಲ ಜ್ಞಾನ. ಜ್ಞಾನ ಅಂತಂದರೆ ಸಂಸಾರದಲ್ಲಿ ಇದ್ದು ಸಂಭಾಲನೆ ಮಾಡಿಕೊಂಡು ನೀವೇನು ಮಾಡಬೇಕಾಗಿದೆ, ಈಗ ಜ್ಞಾನಿಗಳಾಗಿ ಒಂದಷ್ಟು ಈ ಒಂದು ಪವಿತ್ರತೆಯನ್ನು ಧಾರಣೆ ಮಾಡಿಕೊಂಡು ಶ್ರೀಮತವನ್ನು ಫಾಲೋ ಮಾಡಬೇಕಾಗಿದೆ ಅಂತ ಬಾಬರವರು ತಿಳಿಸಿದರು. ನಿಮಗಿದೇ ಟಾಸ್ಕು. ಯಾವುದು ಅವರು ಸಂಸಾರದಲ್ಲಿದ್ದು ಮಾಡಲಿಕ್ಕೆ ಆಗೋದಿಲ್ಲ ಅಂದ್ಕೊಂಡ್ರು, ಪವಿತ್ರರಾಗಿರಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ಕೊಂಡ್ರು, ಅದನ್ನು ನೀವು ಮಾಡಿ ತೋರಿಸಬೇಕಾಗಿದೆ. ಅದಕ್ಕೆ ನಿಮ್ಮ ವ್ಯವಹಾರ ಮಾಡ್ಕೊಳ್ಳಿ, ಉದ್ಯೋಗ ಮಾಡ್ಕೊಳ್ಳಿ, ಪತಿ ಮಕ್ಕಳನ್ನು ನೋಡ್ಕೊಳ್ಳಿ. ನೀವು ಏನು ಮಾಡ್ತೀರಿ ಅದು ಯಾವುದರಲ್ಲೂ ಏನೂ ಕಡಿಮೆ ಮಾಡೋ ಅವಶ್ಯಕತೆ ಇಲ್ಲ. ಚೆನ್ನಾಗಿ ಊಟ ಮಾಡಿ, ಒಳ್ಳೆ ಬಟ್ಟೆ ಹಾಕ್ಕೊಳ್ಳಿ, ಒಳ್ಳೆ ಮನೆ ಕಟ್ಕೊಳ್ಳಿ, ಒಳ್ಳೆ ಸಂಸಾರ ನಿಭಾಯಿಸಿ. ಆದರೆ ಸಾತ್ವಿಕವಾದ ಭೋಜನ ಇರಲಿ, ಸಾತ್ವಿಕವಾದ ಸಂಪಾದನೆ ಇರಲಿ, ಸಾತ್ವಿಕವಾದ ಆಚಾರ ಇರಲಿ, ಸಾತ್ವಿಕವಾದ ವಿಚಾರ ಇರಲಿ, ಸಾತ್ವಿಕವಾದ ವ್ಯವಹಾರ ಇರಲಿ. ಶ್ರೀಮತದ ಅನುಸಾರ ನೀವು ಎಷ್ಟು ಬೇಕಾದರೂ ಸಂಪಾದನೆ ಮಾಡಿ, ಅದು ತೊಂದರೆ ಇಲ್ಲ. ಶ್ರೀಮತದ ಅನುಸಾರ ನೀವು ಎಷ್ಟು ಬೇಕಾದರೂ ಭೋಜನ ಸ್ವೀಕಾರ ಮಾಡಿ, ಶ್ರೀಮತದ ಅನುಸಾರ ನೀವು ಎಷ್ಟು ಬೇಕಾದರೂ ಉದ್ಯೋಗ ವ್ಯಾಪಾರಗಳನ್ನು ಮಾಡಿಕೊಳ್ಳಿ. ಆದರೆ ಅದು ನಿಮ್ಮನ್ನು ಅಪವಿತ್ರರಿಂದ ಪವಿತ್ರತೆಯ ಕಡೆಗೆ ಕರೆದುಕೊಂಡು ಬರಬೇಕು, ತಮೋ ಪ್ರಧಾನತೆಯಿಂದ ಸತೋ ಪ್ರಧಾನದೆಡೆಗೆ ಕರೆದುಕೊಂಡು ಬರಬೇಕು. ಯಾಕಂದರೆ ನೀವು ಈಗ ಪೂಜ್ಯರಾಗ್ತಾ ಇದ್ರಿ, ಇಲ್ಲಿ ತನಕ ಪೂಜಾರಿಗಳಾಗಿದ್ದಿರಿ. ಪೂಜಾರಿಗಳಿಂದ ನೀವು ಪೂಜ್ಯರಾಗಬೇಕು ಅಂತಂದರೆ ಪತಿತತ್ವವನ್ನು ಬಿಟ್ಟು ಪಾವನ ಆಗಲೇಬೇಕಾಗಿದೆ, ಪವಿತ್ರರು ಆಗಲೇಬೇಕಾಗಿದೆ. ಹಾಗಾಗಿ ಈ ಸಮಯದಲ್ಲಿ ನೀವು ಬೆಳಿಗ್ಗೆ ಅಮೃತ ವೇಳೆಯಲ್ಲಿ ಎದ್ದೇಳಲೇಬೇಕು. ಒಂದು ವೇಳೆ ನಿಮಗೆ 4 ಗಂಟೆಗೆ ಎದ್ದೇಳೋಕ್ಕಾಗಲ್ಲ, ನಿಮಗೆ ಆಫೀಸ್ ಇದೆ, ಇನ್ನೊಂದು ಮತ್ತೊಂದು ಕೆಲಸ ಕಾರ್ಯಗಳು ಆರಂಭ ಆಗುತ್ತೆ ಅಂದರೆ ಮಕ್ಕಳೇ, ಮಧ್ಯರಾತ್ರಿ 12 ಗಂಟೆ ಆಯಿತು ಅಂದರೆ ನೆಕ್ಸ್ಟ್ ಸೆಕೆಂಡಿಂದಾನೇ ಅಮೃತ ವೇಳೆ ಆರಂಭ ಆಗುತ್ತೆ ಅಂತ ಬಾಬರವರು ಹೇಳ್ತಿದ್ದಾರೆ. ನೀವು 12 ಗಂಟೆ ಮೇಲ್ಪಟ್ಟ ಅಮೃತ ವೇಳೆ ಸ್ಟಾರ್ಟ್ ಆಗುತ್ತೆ, ನೀವು ಯಾವಾಗ ಬೇಕಾದರೂ ಕೂತ್ಕೊಂಡು ಯೋಗ ಮಾಡಿ, ನಾನು ಫ್ರೀ ಇರ್ತೀನಿ ನಿಮಗೋಸ್ಕರ ಅಂತ ಬಾಬಾ ಇವತ್ತು ಇನ್ನೂ ನಮಗೆ ಟೈಮ್ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇಲ್ಲೇ ತನಕ ನಾವು 2 ಗಂಟೆಯಿಂದ ಬ್ರಹ್ಮ ಬಾಬರವರು ಮಾಡಿದ್ದಾರೆ,
ನಾವು ಮಾಡಬೇಕು ಅಂತ ಅನೇಕ ಬ್ರಾಹ್ಮಣಾತ್ಮರು ಕೂಡ 2 ಗಂಟೆಯಿಂದ ಅಮೃತ ವೇಳೆ ಅಂತ 2 ಗಂಟೆಗೆ ಅಂತ ಎದ್ದೇಳ್ತಾ ಇದ್ವಿ. ಆದರೆ ಇವತ್ತಿನ ಮುರಳಿಯಲ್ಲಿ ಬಾಬರವರು ಮತ್ತೆ ಇನ್ನೂ 2 ಗಂಟೆ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ನಮಗೆ. ಬೇಕಾದರೆ ನೀವು 12 ಗಂಟೆಯಿಂದನೇ ಎದ್ದು ಕೂತ್ಕೊಳ್ಳಿ ಪರವಾಗಿಲ್ಲ, ಅದು ಅಮೃತ ವೇಳೆ ಲೆಕ್ಕದಲ್ಲೇ ಬರುತ್ತೆ. ಆ ಟೈಮನ್ನು ಉಪಯೋಗಿಸ್ಕೊಂಡು ಒಳ್ಳೆ ಸಂಪಾದನೆ ಮಾಡಿಕೊಳ್ಳಿ ಮಕ್ಕಳೇ ಅಂತ ಬಾಬರವರು ಹೇಳಿದ್ದಾರೆ. ಹಾಗಾಗಿ ನಾವು ಕೂಡ ಈ ಒಂದು ಸಮಯದಲ್ಲಿ ಇಂಥ ಸುಂದರವಾದ ಭಗವಂತನ ಮಹಾವಾಕ್ಯ ಕೇಳುವಂಥ ಅದೃಷ್ಟ ನಮಗೆ ಸಿಕ್ಕಿರೋದ್ರಿಂದ, ಈ ಸಮಯದಲ್ಲಿ ನಾವು ಯೋಗ ಮಾಡಬೇಕಾಗಿರೋದ್ರಿಂದ ಪ್ರಕೃತಿಯು ಕೂಡ ಆ ಸಮಯದಲ್ಲಿ ಶಾಂತವಾಗಿರುತ್ತೆ. ಇನ್ನೂ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಉದ್ಯೋಗ ವ್ಯವಹಾರದ ಮನೆಯ ಜವಾಬ್ದಾರಿಯ ವಿಚಾರಗಳು ಆರಂಭ ಆಗಿರೋದಿಲ್ಲ. ಈ ಶಬ್ದದ ಪ್ರಪಂಚದಲ್ಲಿ ಅನೇಕ ರೀತಿಯ ಶಬ್ದಗಳು ಕೂಡ ಇನ್ನೂ ಅಷ್ಟೊಂದು ಪ್ರಮಾಣದಲ್ಲಿ ಆರಂಭ ಆಗಿರೋದಿಲ್ಲ. ಶಾಂತವಾದ ಪ್ರಕೃತಿ, ಶಾಂತವಾದ ಮನಸ್ಥಿತಿಯಲ್ಲಿ ಕೂತ್ಕೊಂಡಾಗ ನೀವು ಸುಸ್ಥಿತಿಯಲ್ಲಿ ಬರೋದು ಸುಲಭ ಆಗುತ್ತೆ. ಆ ಸಮಯದಲ್ಲಿ ನಿಮ್ಮನ್ನು ಆತ್ಮ ಅಂತ ತಿಳಿದು ನನ್ನನ್ನು ನೆನಪು ಮಾಡಿ ಅಂತ ಬಾಬರವರು ಹೇಳುತ್ತಿದ್ದಾರೆ. ಹಾಗಾಗಿ ನಾವು ಕೂಡ ಈ ಸಮಯದಲ್ಲಿ ಆತ್ಮ ಅಂತ ತಿಳಿದು ಪರಮಾತ್ಮ ತಂದೆಯನ್ನು ನೆನಪು ಮಾಡೋದ್ರ ಮುಖಾಂತರ ನಮ್ಮ ಸಂಪಾದನೆಯನ್ನು ಹೆಚ್ಚು ಮಾಡಿಕೊಳ್ಳೋಣ. ಯಾಕಂದರೆ ಈ ಸಮಯದಲ್ಲಿ ನಿಮಗೆ ಅನೇಕ ರೀತಿಯ ವಿಘ್ನಗಳು ಬರುತ್ತೆ ಅಂತ ಬಾಬನು ಹೇಳಿದರೆ. ಯಾಕೆ ಅಂದರೆ ಈಗ ಇಂಥ ಜನಗಳು ಹೆಂಗಿದ್ದಾರೆ ಅಂತಂದರೆ, ನನ್ನನ್ನೇ ಬಿಟ್ಟಿಲ್ಲ ಇವರು ನಿಂದನೆ ಮಾಡೋದು. ಸ್ವಯಂ ಪರಮಾತ್ಮನಾದ ನನಗೂ ಕೂಡ ಏನು ನಿಂದನೆ ಇಲ್ಲ, ಮಹಿಮೆ ಎಷ್ಟಿದೆಯೋ ಅಷ್ಟು ನನಗೂ ನಿಂದನೆ ಮಾಡಿಬಿಟ್ಟಿದ್ದಾರೆ, ನನಗೂ ಅವಮಾನಗಳನ್ನು ಮಾಡಿಬಿಟ್ಟಿದ್ದಾರೆ. ನನಗೆ ಮಾಡೋದ್ರಲ್ಲಿ ನಾನು ಯಾರ ಶರೀರದೊಳಗಡೆ ಬಂದಿದ್ದೀನಿ ಆ ರಥಕ್ಕೂ ಅವಮಾನ ಮಾಡಿದ್ರು ಅಂತ ಹೇಳಿದರು. ವಿಶೇಷವಾಗಿ ಬ್ರಹ್ಮ ಬಾಬರವ್ರ ಬಗ್ಗೆ ಕೋಟ್ ಮಾಡಿದರು ಬಾಬಾ. ಇವತ್ತು ಆರಂಭದ ಯಜ್ಞದಲ್ಲಿ ಬ್ರಹ್ಮ ಬಾಬರವರಿಗೆ ಎಷ್ಟೊಂದು ಮಾತುಗಳು ಬಂತು. ಬರೀ ಮಾತುಗಳಾಡಿಬಿಡಲಿಲ್ಲ, ವಿಘ್ನಗಳು ಹಾಕಿದರು. ಬರೀ ವಿಘ್ನಗಳಾಗಲಿಲ್ಲ, ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿದರು, ನಿಂದನೆ ಮಾಡಿದರು. ಅವ್ರದ್ದೇನು ತಪ್ಪಿತ್ತು? ಬರೀ ಪರಮಾತ್ಮನಿಗೆ ಒಂದು ಶರೀರ ಕೊಟ್ಟವರು ಅಷ್ಟೇ ಅವರು, ಅವ್ರದ್ದು ಅದರಲ್ಲಿ 1% ಕೂಡ ಅದರಲ್ಲಿ ಯಾವುದು ಅವ್ರದ್ದು ಇರಲಿಲ್ಲ, ಆದರೂ ಅವ್ರನ್ನ ನಿಂದನೆ ಮಾಡಿದ್ರಲ್ವಾ ಅಂತ ಬಾಬರವರು ನಮಗೆ ಮನವರಿಕೆ ಮಾಡಿಕೊಡ್ತಾರೆ. ಶ್ರೀಕೃಷ್ಣನಿಗೂ ಕೂಡ ಏನು ಮಾಡಿಬಿಟ್ರು, ಬಿಡಲಿಲ್ಲ, ಅನೇಕ ನಿಂದನೆಗಳನ್ನು ಆರೋಪಗಳನ್ನು ತೋರಿಸಿಬಿಟ್ರು. ಭಲೆ ಶ್ರೀಕೃಷ್ಣ ನೋಡಿದರೆ ಅಷ್ಟೊಂದು ಪವಿತ್ರವಾಗಿರ್ತಾನೆ, ಅಲ್ಲಿ ಯಾವುದೊಂದು ತಪ್ಪುಗಳು ಆ ಶ್ರೀಕೃಷ್ಣನಿಂದ ಆಗಿರೋದಿಲ್ಲ. ಆದರೆ ಇವತ್ತು ಆತನಿಗೂ ಕೂಡ ಇಲ್ಲಿ ಏನು ಮಾಡಿಬಿಟ್ಟಿದ್ದಾರೆ, ಅನೇಕ ರೀತಿಯ ಅವಮಾನಗಳನ್ನು, ಅನೇಕ ರೀತಿಯ ಆರೋಪಗಳನ್ನು ಹೊರಿಸಿಬಿಟ್ಟಿದ್ದಾರೆ ಮಕ್ಕಳೇ. ನನಗೂ ಬಿಟ್ಟಿಲ್ಲ, ಬ್ರಹ್ಮಾಗೂ ಬಿಟ್ಟಿಲ್ಲ, ಶ್ರೀಕೃಷ್ಣ ಅಂತ ಶ್ರೀಕೃಷ್ಣನ ಜನ್ಮಕ್ಕೂ ಬಿಟ್ಟಿಲ್ಲ, ಅಷ್ಟು ನಿಂದನೆ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ಬ್ರಹ್ಮ ಬಾಬಾ ತಂದೆನ ಕಳ್ಕೊಂಡು ತಾಯಿನ ಕಳ್ಕೊಂಡು ಚಿಕ್ಕ ವಯಸ್ಸಿನಲ್ಲಿ 1 ರೂಪಾಯಿ ಸಂಪಾದನೆ ಮಾಡೋದನ್ನು ಕಲಿತು ಪ್ರಾಮಾಣಿಕವಾಗಿ ತಮ್ಮಲ್ಲಿರುವ ಗುಣ ವಿಶೇಷತೆಗಳಿಂದ ಅನೇಕರನ್ನು ಆಕರ್ಷಣೆ ಮಾಡಿಕೊಂಡು ಉದ್ಯೋಗ ವ್ಯಾಪಾರವನ್ನು ಹೆಚ್ಚು ಮಾಡಿಕೊಂಡು ಹನಿಗನಿ ಕೂಡಿಸಿ ಅಷ್ಟೊಂದು ಕೋಟಿಗಟ್ಟಲೆ ಸಂಪಾದನೆ ಮಾಡಬೇಕು ಅಂದರೆ ಹುಡುಗಾಟಿಕೆ ಮಾತಲ್ಲ. ಎಷ್ಟು ಕಟ್ಟುನಿಟ್ಟಿನ ಜೀವನ, ಶಿಸ್ತುಬದ್ಧ ಜೀವನ, ಎಷ್ಟು ಪ್ರಾಮಾಣಿಕ ಜೀವನ, ಎಷ್ಟು ಎಲ್ಲರ ಜೊತೆ ಆತ್ಮೀಯತೆ ಮತ್ತು ಅದರಲ್ಲಿ ಆ ಒಂದು ತಲ್ಲೀನತೆ, ಆ ಬಿಸ್ನೆಸ್ನಲ್ಲಿ ಇರಬೇಕಾದಂಥ ಎಲ್ಲ ಒಂದು ಅಳವಡಿಸಿಕೊಳ್ಳುವ ಶಕ್ತಿ ಅವರಲ್ಲಿ ಇರೋದ್ರಿಂದಲೇ ಅಷ್ಟೊಂದು ಹೆಸರು ಮಾಡಲಿಕ್ಕಾಯಿತು, ಅಷ್ಟೊಂದು ಸಂಪಾದನೆ ಮಾಡಲಿಕ್ಕಾಯಿತು. ವಯಸ್ಸಾಯಿತು, 60 ವರ್ಷ ಆಯಿತು, ಪತಿ ಪತ್ನಿ ಮಕ್ಕಳು, ಮಕ್ಕಳದೊಂದು ಸಂಸಾರ, ಅವ್ರದ್ದು ಸೆಟ್ ಮಾಡೋದು ಎಲ್ಲವೂ, ತನ್ನ ಜವಾಬ್ದಾರಿಯನ್ನು ಮುಗಿಸ್ಕೊಂಡು ಸಮಾಜದಲ್ಲಿ ಒಬ್ಬ ಗೌರವಾನ್ವಿತ ವ್ಯಕ್ತಿಯಾಗಿ ಬೆಳೆದು ರಾಜ ಮಹಾರಾಜರುಗಳ ಜೊತೆ ವ್ಯವಹಾರ ಇಟ್ಟುಕೊಳ್ಳುವಂಥ ಒಂದು ಒಳ್ಳೆ ಸುಸಂಸ್ಕೃತ ವ್ಯಕ್ತಿಯಾಗಿದ್ದಂಥವರಿಗೆ ಇಳಿ ವಯಸ್ಸಿನಲ್ಲಿ ಅಂತಿಮ ಸಮಯದಲ್ಲಿ ವಿನಾಕಾರಣಕ್ಕಾಗಿ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿದರೆ ತಡ್ಕೊಳ್ಳುವ ಶಕ್ತಿ ಸಾಮಾನ್ಯ ಮನುಷ್ಯರಿಗಾದರೆ ಇರುತ್ತಾ ಹೇಳಿ? ಭಾಳಷ್ಟು ಜನ ಇವತ್ತು ಮನೆಗಳಲ್ಲಿ ಅನೇಕ ವಯಸ್ಸಾಗಿರೋರ ಕಂಪ್ಲೇಂಟ್ ಏನಿದೆ ಅಂತಂದರೆ, ಅವ್ರಿಗೆ ಒಳ್ಳೆ ಊಟ ಕೊಟ್ಟಿಲ್ಲ ಅಂತ ಅಲ್ಲ, ಒಳ್ಳೆ ಬಟ್ಟೆ ಕೊಟ್ಟಿಲ್ಲ ಮಗ ಅಂತ ಅಲ್ಲ, ಒಂದೆರಡು ಒಳ್ಳೆ ಮಾತಾಡಲಿಲ್ಲ ನನ್ನ ಬಗ್ಗೆ ಅನ್ನೋದೇ ಕೊರತೆ ಇವತ್ತು. ತಂದೆ ತಾಯಿಗಳು ಮಕ್ಕಳಿಗೋಸ್ಕರ ಎಷ್ಟೊಂದು ಮಾಡಿರ್ತಾರೆ, ಮೊಮ್ಮಕ್ಕಳಿಗೋಸ್ಕರ ಎಷ್ಟೊಂದು ಮಾಡಿರ್ತಾರೆ, ಒಂದೊಂದು ಇಂಚು ಭೂಮಿಯನ್ನು ಉಳಿಸ್ಕೊಳ್ಳೋದಕ್ಕೆ ಅವರು ಎಷ್ಟೊಂದು ಹೋರಾಟ ಮಾಡಿರ್ತಾರೆ. ಆದರೆ ಇವತ್ತು ನಾವು ಭಾಳ ಸರಳವಾಗಿ ಸಂಪಾದನೆ ಮಾಡ್ತಾ ಇರ್ಬೋದು, ಅವರಿಗಿಂತ ಜಾಸ್ತಿ ಸಂಪಾದನೆ ಮಾಡಿ ಶೋಕಿ ಮಾಡ್ತಿರ್ಬೋದು. ತಂದೆ ತಾಯಿಗಳನ್ನು ನಾವು ಭಾಳ ಎಜುಕೇಟೆಡ್ಡು ಅಂತ ನಾವು ಕೀಳಾಗಿ ಕಾಣ್ತೀವಲ್ಲ, ಅದು ಅವರಿಗೆ ಬೇಜಾರು. ಇವತ್ತಿನ ಕಾಲದಲ್ಲಿ ಮಾರ್ಗಗಳು ಸುಲಭ ಇರ್ಬೋದು ನಮ್ಮ ಸಂಪಾದನೆ ಹೆಚ್ಚು ಮಾಡ್ಕೊಳ್ಳೋದಕ್ಕೆ, ಇವತ್ತು ವಿದ್ಯಾಭ್ಯಾಸ ಮಾಡ್ಕೊಳ್ಳಿಕ್ಕೆ ಅನೇಕ ಸವಲತ್ತುಗಳು ಇರ್ಬೋದು. ಆದರೆ ಅವತ್ತು ನಮ್ಮ ತಂದೆ ತಾಯಿಗಳು ಅರ್ಕ ಚಪ್ಪಲಿ
ಮುರುಕು ಗುಡಿಸಲಲ್ಲಿ ಇದ್ದುಕೊಂಡಿದ್ರು, ಅಥವಾ ಅವರು ಏನೋ ಒಂದಷ್ಟು ಪರಿಶ್ರಮ ಪಟ್ಟು ಅವರು ಹೊಟ್ಟೆ ಕಟ್ಟಿ ನಮ್ಮನ್ನು ಸರಿಯಾಗಿ ಓದಿಸಿ ಬೆಳೆಸಿರೋದಕ್ಕೆ ಇವತ್ತು ನಾವು ಆಗಿದ್ದೀವಿ ಅನ್ನೋದನ್ನು ಮರೆತು ಬಿಡ್ತಾರೆ. ಆ ತಂದೆ ತಾಯಿಗಳಿಗೆ ಇಳಿ ವಯಸ್ಸಿನಲ್ಲಿ ಏನು ಬೇಕಾಗಿರುತ್ತೆ? ಊರು ಹೋಗನ್ನತ್ತೆ, ಕಾಡು ಬಾ ಅನ್ನತ್ತೆ, ಅವರಿಗೆ ಬದುಕಲಿಕ್ಕೂ ಇಷ್ಟ ಇರೋದಿಲ್ಲ, ಶರೀರವು ಕೂಡ ಕೈ ಕೊಡ್ತಾ ಇರುತ್ತೆ. ಅಂಥ ಸಮಯದಲ್ಲಿ ತಾನು ಸಾಕಿ ಸಲುಹಿದ ಮಕ್ಕಳೇ ಅಪ್ಪನಿಗೆ ಇಲ್ಲಸಲ್ಲದ ಆರೋಪಗಳನ್ನು ಮಾಡಿದರೆ, ಅಪ್ಪನ ಬಗ್ಗೆ ಅವ್ರ ಮನೆಯವರು ಯಾರಾದರೂ ಮನೆಯ ಯಜಮಾನನ ಬಗ್ಗೆ ಮಾತಾಡಿದಾಗ ಇಳಿ ವಯಸ್ಸಿನಲ್ಲಿ ಕೇಳಿ ಸಹಿಸಿಕೊಳ್ಳುವ ತಾಕತ್ತಾದರೂ ಎಲ್ಲಿರುತ್ತೆ? ಅರ್ಧ ಆ ಚಿಂತೆಯಲ್ಲೇ ಅವರು ಹೋಗ್ಬಿಡ್ತಾರೆ. ಅದಕ್ಕೆ ಬ್ರಹ್ಮಹಾಬಾಬಾ ಆ ವಯಸ್ಸಿನಲ್ಲಿದ್ದವರು, ಇಳಿ ವಯಸ್ಸಿನಲ್ಲಿದ್ದವರು, ಅವರಿಗೆ ಮನೆಯವರು ಮಾತಾಡಲಿಲ್ಲ, ಮಕ್ಕಳು ಮಾತಾಡಲಿಲ್ಲ, ಊರಿನವರೆಲ್ಲ ಅಲ್ಲ, ಸಮಾಜದಲ್ಲಿರೋರು, ಕೆಲಸಕ್ಕೆ ಬರದೇ ಇರೋರು, ರೋಡಲ್ಲಿ ಹೋಗೋರು ಎಲ್ಲರೂ ಕೂಡ ಮಾತಾಡುವಂಗಾಯಿತು ಅಂದಾಗ ನಿಜಕ್ಕೂ ಬೇರೆಯವರಾಗಿದ್ದರೆ ಎಷ್ಟು ಬೇಜಾರು ಮಾಡ್ಕೊಳ್ಳ. ಬ್ರಹ್ಮಬಾಬರವರಿಗೂ ಕೂಡ ಆ ಇಳಿ ವಯಸ್ಸಿನಲ್ಲಿ ಎಷ್ಟೊತ್ತು ಬೇಕಾಗಿತ್ತು? ಇದೆಲ್ಲವೂ ಕೂಡ ಶಿವಬಾಬರವರದ್ದು. ಸ್ವಯಂ ಪರಮಾತ್ಮ ಅಂತ ಯಾರನ್ನು ಕರಿತೀರಿ, ಶಿವ ಅಂತ ಯಾರನ್ನು ಕರಿತೀರಿ, ನಿರಾಕಾರ ಅಂತ ಯಾರನ್ನು ಕರಿತೀರಿ? ಅವರು ಮಾಡಿಸ್ತಿದ್ದಾರೆ, ನಾನು ಮಾಡ್ತಾ ಇಲ್ಲ, ನೀವೇನೇ ಬಯ್ಯದಿದ್ರು ಅವ್ರನ್ನ ಬೈರಿ ಅಂತ ಹೇಳೋದಕ್ಕೆ ಎಷ್ಟೊತ್ತು ಬೇಕಾಗಿತ್ತು? ಆದರೆ ಮುಂದೆ ಅಡ್ಡ ಗೋಡೆ ಥರ, ಮಹಾಗೋಡೆ ಥರ ಬ್ರಹ್ಮಬಾಬ ನಿಂತ್ಕೊಂಡ್ರು. ಬಂದದ್ದೆಲ್ಲ ನನಗೇ ಬರಲಿ, ನನ್ನಿಂದ ನನ್ನ ಮಕ್ಕಳು ಸುರಕ್ಷಿತವಾಗಿರಲಿ ಅಂತ ತಾವು ಅಡ್ಡ ಕೋಟೆ ಅಂತ ನಿಂತ್ಕೊಂಡು ಆ ಕುಮಾರಿಗಳನ್ನು ರಕ್ಷಣೆ ಮಾಡಿದರು, ಆ ಕುಮಾರಿಗಳನ್ನು ತಯಾರು ಮಾಡಿದರು, ಅವರಿಗೆ ಯೋಗವನ್ನು ಕಲಿಸಿದರು, ಶಿಕ್ಷಣವನ್ನು ಕೊಟ್ಟರು, ಅನುಭವವನ್ನು ಹಂಚಿದರು, ಒಬ್ಬೊಬ್ಬರನ್ನು ಶಿವಶಕ್ತಿಯರನ್ನಾಗಿ ತಯಾರು ಮಾಡಿ ತನ್ನ ಗಡಿಯಲ್ಲಿ ಬೆಳೆಸಿದರು ಬ್ರಹ್ಮಬಾಬ. ಸಾಕಷ್ಟು ನಿಂದನೆಗಳು ಬಂದರೂ ಕೂಡ ಕಿವಿಗೆ ಹಾಕ್ಕೊಳ್ಳಿಲ್ಲ, ಬೇಕಾದಷ್ಟು ವಿಘ್ನ ಹಾಕಿದರೂ ಕೂಡ ಎದರಲಿಲ್ಲ, ಜಗ್ಗಲಿಲ್ಲ, ಕುಗ್ಗಲಿಲ್ಲ, ಬಗ್ಗಲಿಲ್ಲ. ಇಡೀ ದೇಶದ ಸ್ವತಂತ್ರ ಹೋರಾಟದ ಸಮಯದಲ್ಲಿ ದೇಶಗಳ ಮಧ್ಯೆ ಬಡಿದಾಟ ಇದ್ದಾಗ, ಅಷ್ಟೊಂದು ಆಹಾಕಾರದ ಸಮಯದಲ್ಲಿಯೂ ಕೂಡ ತಾನು ಏನು, ತನ್ನ ಕೆಲಸ ಏನು ಅನ್ನೋದನ್ನು ಒಂದು ಕ್ಷಣವೂ ಕೂಡ ಮರೆಯದೆ ಶಿವಪರಮಾತ್ಮನ ಆದೇಶವನ್ನು ಪಾಲಿಸ್ತಾ ಯಜ್ಞವನ್ನು ಸ್ಥಾಪನೆ ಮಾಡಿದ್ರು ಬ್ರಹ್ಮ. ಹಾಗಾಗಿಯೇ ಬ್ರಹ್ಮನಿಂದ ಸೃಷ್ಟಿ ಅಂತ ಕರೆಸಿಕೊಳ್ತಾ ಇರೋದು ಇವತ್ತಿಗೂ. ಹೊಸ ಪ್ರಪಂಚ ಆದಿ ಸೃಷ್ಟಿ ಆಗಿರೋದು ಬ್ರಹ್ಮನಿಂದ ಅಂತ ಯಾಕೆ ಹೇಳ್ತಾರೆ ಅಂತಂದರೆ, ಭಲೆ ಶಿವಬಾಬ ನಿಮಿತ್ತ ಆಗಿದ್ದರೂ ಕೂಡ ಅದು ಅಷ್ಟು ಸುಲಭ ಇರಲಿಲ್ಲ ಇಲ್ಲಿ ಯಜ್ಞವನ್ನು ಸ್ಥಾಪನೆ ಮಾಡುವಂಥದ್ದು. ಅಂಥ ಸಮಯದಲ್ಲಿ ಕಲಿಯುಗದ ಘೋರ ಅಂಧಕಾರದ ವಿಕಾರಿಗಳ ಮಧ್ಯೆ, ಪತೀತರ ಮಧ್ಯೆ ಈ ಪವಿತ್ರತೆ ಯಜ್ಞವನ್ನು ಸ್ಥಾಪನೆ ಮಾಡುವುದು ಅಷ್ಟು ಸುಲಭ ಇರಲಿಲ್ಲ. ಇವರೇ ಹಸುರರು, ಯಾರು ಹಸುರರು ಯಜ್ಞ ಮಾಡುವಾಗ ಹಸುರರು ಯಜ್ಞ ವಿಘ್ನ ಮಾಡ್ತಾರೆ, ಭಗ್ನ ಮಾಡ್ತಾರೆ ಅಂತ ಹೇಳಿದರೆ, ಪವಿತ್ರತೆಯ ಕಾರಣಕ್ಕಾಗಿ ಯಾರೆಲ್ಲ ವಿರೋಧ ಮಾಡಿದರು? ಕನ್ನೆಯರಿಗೆ ಮದುವೆ ಬೇಡ ಅಂದ ತಕ್ಷಣ ಎಷ್ಟೊಂದು ಕೋಪದಲ್ಲಿ ಬಂದರು, ಅವರೇ ನಿಜವಾದ ಅಸುರರು, ಪತೀತರು, ಅವರೇ ಯಜ್ಞಕ್ಕೆ ವಿಘ್ನ ಹಾಕುವಂಥವ್ರಾಗ್ಬಿಟ್ರು. ಹಾಗಾಗಿ ಯಾರೆಲ್ಲ ಬ್ರಹ್ಮಬಾಬರವರಿಗೆ ಗೌರವ ಕೊಡ್ತಾ ಇದ್ದರು, ಯಾರೆಲ್ಲ ಅವ್ರನ್ನ ಬಾಯಿ ತುಂಬ ಹೊಗಳ್ತಾ ಇದ್ದರು, ಅಂಥವ್ರಿಗೆ ನಿಂದನೆ ಮಾಡಲಿಕ್ಕೆ ಆರಂಭ ಮಾಡಿದರು, ಆರೋಪ ಮಾಡಲಿಕ್ಕೆ ಆರಂಭ ಮಾಡಿದರು, ಯಾರು ಬಹಳ ಗೌರವದಿಂದ ಮರ್ಯಾದೆಯಿಂದ ಮಾತಾಡಿಸ್ತಾ ಇದ್ರು ಅವರೆಲ್ಲರೂ ಕೂಡ ತುಂಬ ದೂರ ದೂರ ಸರಿದ್ರು. ಇವ್ರ ಜೊತೆ ಇದ್ದುಬಿಟ್ರೆ ನಮ್ಮ ಹೆಸರು ಕೆಟ್ಟೋಗ್ಬಿಡುತ್ತೆ, ಇವ್ರ ಜೊತೆ ಇದ್ದುಬಿಟ್ರೆ ನಮಗೂ ಕೂಡ ಏನಾದರೂ ಬಂದುಬಿಡುತ್ತೆ ಅಂತೇಳಿ ದೂರ ದೂರ ಸರಿದು ಬಿಟ್ರು ಸಂಬಂಧಿಗಳೆಲ್ಲ. ಭಲೆ ಅವರು ಪತ್ನಿ ಮಕ್ಕಳು ಜೊತೆಗಿದ್ದರೂ ಕೂಡ ಅನೇಕ ಕುಮಾರಿಗಳನ್ನು ಇಟ್ಟುಕೊಂಡು ಸ್ವತಂತ್ರ ನಂತರದಲ್ಲಿ ಭಾರತ ಪಾಕಿಸ್ತಾನ ಇಬ್ಬಾಗ ಆದಮೇಲೆ ಪರಮಾತ್ಮನ ಆದೇಶ ಆಯಿತು, ಈಗ ನೀನು ಎಲ್ಲ ಕನ್ನೆಯರನ್ನು ಕರೆದುಕೊಂಡು ಭಾರತಕ್ಕೆ ಬರಬೇಕು. ಸುಮ್ಮನೆನಾ? ಒಂದು ಮಕ್ಕಳು, ಎರಡು ಮಕ್ಕಳು, ನಾಲ್ಕು ಮಕ್ಕಳನ್ನು ಕರ್ಕೊಂಡು ಬೆಂಗಳೂರಿಗೆ ಬಂದು ದುಡಿಯಿಕೊಂಡು ತಿನ್ನಬೇಕು ಅಂದರೆ ಎಷ್ಟು ಕಷ್ಟ ಐತಿ. 300 ಜನ ಮಕ್ಕಳನ್ನ ಕರ್ಕೊಂಡು ದೇಶ ಬಿಟ್ಟು ದೇಶ ಬಾ ಅಂತ ಹೇಳಿದ್ರು ಕೂಡ ಒಂದು ನಿಮಿಷ ಯೋಚನೆ ಮಾಡಲಿಲ್ಲ. ಇವರೆಲ್ಲ ತಂದೆ ತಾಯಿನ ಬಿಟ್ಟು ಬಂದಿರೋರು, ಮನೆ ಬಿಟ್ಟು ಬಂದಿರೋರು, ಇವ್ರನ್ನ ನಾನು ಇಳಿ ವಯಸ್ಸಲ್ಲಿ ಹೆಂಗೆ ಸಾಕಬೇಕು, ನನಗೆ 60-70 ವಯಸ್ಸಾಗ್ತಾ ಇದೆ, ಈ ಟೈಮಲ್ಲಿ 300 ಜನ ನನ್ನನ್ನು ಅಂದ್ಕೊಂಡ್ರೆ ಮುಂದೇನು ಅನ್ನುವಂಥ ಒಂದೇ ಸಿಂಗಲ್ ಪ್ರಶ್ನೆ ಬರೋಕ್ಕೆ ಅವಕಾಶ ಕೊಡಲಿಲ್ಲ. ಪರಮಾತ್ಮ ಇದ್ದಾರೆ ಅನ್ನುವ ಏಕ್ ಬಲ್ ಏಕ್ ಭರೋಸದಲ್ಲಿ ಹಾಜಿ ಬಾಬಾ ಅಂತ ಒಂದೇ ಮಾತಿಗೆ ಬ್ರಹ್ಮಬಾಬಾ ಆ ಇಳಿ ವಯಸ್ಸಿನಲ್ಲಿ ಆ 300 ಜನ ಕನ್ಯೆಯರ ಜವಾಬ್ದಾರಿಯನ್ನು ಹೊತ್ತು ಭಾರತಕ್ಕೆ ಬಂದರು. ಬರೀ ಕರ್ಕೊಂಡು ಬರೋದಿದ್ದು ಕತೆ ಕೇಳೋದಕ್ಕೆ ಚೆನ್ನಾಗಿರುತ್ತೆ, ಬಂದ ತಕ್ಷಣ ಅವ್ರಿಗೆ ನಿಂತ್ಕೊಳ್ಳೋಕ್ಕೂ ಜಾಗ ಬೇಕು, ಕುಂತ್ಕೊಳ್ಳೋಕ್ಕೂ ಜಾಗ ಬೇಕು, ಕುಡಿಯೋದಕ್ಕೆ 300 ಜನಕ್ಕೆ ನೀರು ಕೊಡಬೇಕು ಅಂದರೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿ ಒಂದ್ಸಲಿ. ಮನೆಗೆ ಬಂದ 4 ಜನಕ್ಕನೇ ಅಕಸ್ಮಾತಾಗಿ ಬಂದವರಿಗೆ ಒಂದು ಗ್ಲಾಸ್ ನೀರು ಕೊಡಬೇಕು ಅಂದರೆ 10 ಸಲ ಯೋಚನೆ ಮಾಡಬೇಕು ತಯಾರು ಮಾಡ್ಕೊಳ್ಳೋಕ್ಕೆ.
ಮನೇಲಿ ಇದೆಯಾ ಇಲ್ವ ನೋಡ್ಕೊಳ್ಬೇಕಾಗುತ್ತೆ. ಒಂದು ಕಪ್ ಟೀ ಮಾಡಬೇಕಂದ್ರೆ ಎಷ್ಟೊಂದು ಬಡದಾಡ್ಬಿಡ್ತೀವಿ ಒಂದೊಂದು ಸಲ. ಆ 300 ಜನ ಕನ್ಯೆಯರನ್ನು ಕಟ್ಕೊಂಡು ಬಂದು ಉಡಲಲ್ಲಿ ಬೆಂಕಿ ಕಟ್ಕೊಳ್ತಾರಂತಾರಲ್ಲ, ಹಂಗೆ ಇವತ್ತಿನ ಪತಿತ ಪ್ರಪಂಚದಲ್ಲಿ ಒಂದು ಹೆಣ್ಣು ಮಗು ಎರಡು ಹೆಣ್ಣು ಮಕ್ಕಳನ್ನ ಮಾಡಿ ಅವ್ರನ್ನ ಒಂದು ಒಳ್ಳೆ ಮಟ್ಟಕ್ಕೆ ತಂದು ಅವ್ರನ್ನ ಸದ್ಗೃಹಸ್ಥಿಗಳನ್ನಾಗಿ ಮಾಡೋದು ಅಂತಂದರೆ ಒಂದು ಬೆಂಕಿ ಉಡಲಲ್ಲಿ ಕಟ್ಕೊಂಡಂಗಿರುತ್ತೆ ಪ್ರತಿಯೊಬ್ಬ ತಂದೆ ತಾಯಿಗಳಿಗೆ. ಯಾಕಂದರೆ ಅಷ್ಟು ನಾಜೂಕದಿಂದ ಇವತ್ತು ಹೆಣ್ಣು ಮಕ್ಕಳನ್ನು ಸಾಕುವಂಥ ವಾತಾವರಣ ಪರಿಸ್ಥಿತಿ ಇದ್ದಾಗ ಒಂದೆರಡು ಹೆಣ್ಣುಮಕ್ಕಳಿಗೇ ಎದುರುಕೊಂಡು ತಂದೆ ತಾಯಿಗಳು ಹೆಂಗಪ್ಪ ಇವ್ರನ್ನ ದಂಡಿ ಮುಟ್ಟಿಸೋದು ಅಂತ ಯೋಚನೆ ಮಾಡುವಂಥ ಸಮಯದಲ್ಲಿ 300 ಕನ್ಯೆಯರ ಜವಾಬ್ದಾರಿಯನ್ನು ಹೊತ್ತು ಅವರಿಗೆ ಬೆಂಗಾವಲಾಗಿ ನಿಂತು ಅವ್ರನ್ನ ರಕ್ಷಣೆ ಮಾಡುವಂಥ ಜವಾಬ್ದಾರಿಯನ್ನು ತಗೊಳ್ತಾರೆ ಆ ವಯಸ್ಸಿನಲ್ಲಿ ಅಂತಂದರೆ ಸುಮ್ಮನೆ ಮಾತಲ್ಲ ಇದು. ಅದಕ್ಕೆ ಬ್ರಹ್ಮ ನಂಬರ್ 1 ಆಗಿದ್ದು, ಬ್ರಹ್ಮ ಬ್ರಹ್ಮ ಆಗಿದ್ದು. ಅದಕ್ಕೆ ಯಾಕೆ ಇವತ್ತು ಇಷ್ಟೊಂದು ಬ್ರಹ್ಮರವ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ರು ಶಿವಬಾಬ ಅಂದರೆ, ಸ್ವತಃ ನನಗೂ ಅವಮಾನ ಆಗಿದೆ, ಬ್ರಹ್ಮನಿಗೂ ಅವಮಾನ ಆಗಿದೆ, ಶ್ರೀಕೃಷ್ಣನಿಗೂ ಅವಮಾನ ಆಗಿದೆ. ಇನ್ನು ನಿಮಗೂ ಬಿಡ್ತಾರಂತ ತಿಳ್ಕೋಬೇಡಿ, ನಿಮಗೂ ಮಾಡ್ತಾರೆ ಅಂತ ನಮಗೆ ಹೇಳಿತ್ತು. ನಿಮಗೇನೋ ಯಾರೋ 4 ಮಾತು ಅನ್ಬೋದು, ನೀವು ಜ್ಞಾನ ಕೊಡೋಕೆ ಹೋದಾಗ ಏನ್ರಿ ನಿಮಗೆ ತಲೆ ಕೆಟ್ಟಿದೆಯಾ ಅನ್ಬೋದು, ನಿಮಗೆ ಮಾಡೋಕ್ಕಾಗದಿರೋ ಹೋಗಿ ಅಲ್ಲಿ ಕೂತಿದ್ದೀರಿ ಅಂತ ಅನ್ಬೋದು, ನಿಮಗೇನು ಮಾಡೋಕ್ಕೆ ಬೇರೆ ಕೆಲಸ ಇಲ್ವಾ ಅಂತ ಅನ್ಬೋದು, ಏನು ನೀವು ಅಂದಂಗೆ ಹೇಳಿಬಿಟ್ರೆ ಪ್ರಪಂಚ ನಡೆದು ಬಿಡುತ್ತಾ ಅಂತ ಹೇಳೋರು, ಇನ್ನೂ ವಿನಾಶ ಇವಾಗೇನಾದ್ರಿ ಆಗುತ್ತೆ ಅಂತ ಉಡಾಫೆ ಮಾಡ್ಬೋದು, ಕಾಮಿಡಿ ಮಾಡ್ಬೋದು, ಅವಮಾನಗಳು ನಿಂದನೆಗಳು ಅಷ್ಟೇ ಅಲ್ಲ ವಿಘ್ನಗಳು ಬರುತ್ತೆ, ಅಪೋಸು ಮಾಡ್ತಾರೆ, ಅಷ್ಟೇ ಅಲ್ಲ ತೇಜೋವಧೆ ಮಾಡ್ತಾರೆ. ನಿಮ್ಮಲ್ಲಿ ಏನಾದರೂ ಒಂದು ಲೂಕ್ ಪಾಯಿಂಟ್ ಇತ್ತು, ಒಂದು ಸಣ್ಣ ವೀಕ್ನೆಸ್ ಇದ್ರೂ ಕೂಡ ಅದನ್ನು ಹೈಲೈಟ್ ಮಾಡಿ ನಿಮ್ಮನ್ನು ತುಳಿಯುವಂಥ ಪ್ರಯತ್ನಗಳು, ಯಜ್ಞವನ್ನು ತುಳಿಯುವಂಥ ಪ್ರಯತ್ನ ಕೂಡ ನಡೀಬಹುದು. ಹಾಗಾಗಿ ನೀವು ಎದುರ್ಕೊಳ್ಬೇಡಿ ಮಕ್ಕಳೇ. ಭಾಗ್ಯ ವಿಧಿದಾತ ನಾನಾಗಿದ್ದರೆ ಯಾರು ಈ ಥರ ಎಲ್ಲ ಮಾಡ್ತಾರೆ ಅವರೇ ನಿಮ್ಮ ಭಾಗ್ಯ ವಿಧಾತರು. ಯಾಕೆ ಅಂತಂದರೆ ರಾಮ ಮತ್ತು ಹನುಮಂತ ಇವತ್ತು ಇತಿಹಾಸದಲ್ಲಿ ಉಳ್ಕೊಂಡಿದ್ದಾರೆ ಅಂತಂದರೆ, ಅದು ಒಂದು ಪುರಾಣನೇ ತೊಗೊಂಡ್ರೆ ನಾವು, ಒಂದು ಕಥೆನೇ ಅಂತ ತೊಗೊಂಡ್ರು ಕೂಡ, ರಾಮ ಒಬ್ಬ ರಾಜ ಅಷ್ಟೇ. ರಾವಣ ಇಲ್ಲದ ರಾಮನನ್ನು ನೀವು ನೋಡಿದ್ರೆ ಬರೀ ಒಬ್ಬ ರಾಜ ಅಷ್ಟೇ, ರಾಜಕುಮಾರ ಅಂತಾದ್ರೂ ಕರೀರಿ, ಒಬ್ಬ ಮಹಾರಾಜ ಅಂತಾದ್ರೂ ಕರೀರಿ, ಅಷ್ಟೇ ಶ್ರೀರಾಮ. ಅದಕ್ಕಿಂತ ಇನ್ನೇನು ಹೆಚ್ಚಿದ್ದ? ಆಂಜನೇಯ ಅಂತ ತಗೊಂಡ್ರೆ ಒಬ್ಬ ಭಕ್ತ ಅಷ್ಟೇ ಇದ್ದ. ಏನು ಒಬ್ಬರೇ ಇದರ ಭಕ್ತರು, ಒಬ್ಬರೇ ಇದರ ರಾಜರು, ಇತಿಹಾಸದಲ್ಲಿ ಅವರು ಒಬ್ಬರಾಗಿ ಹೋಗ್ಬಿಡ್ತಾ ಇದ್ರು. ಯಾವಾಗ? ವಿತ್ಔಟ್ ರಾವಣ, ವಿತ್ ರಾವಣ ರಾಮ ಇವತ್ತು ಶ್ರೀರಾಮನಾಗಿ ಜಗತ್ ಪರಿಚಯನಾದ, ಜಗತ್ ವಿಖ್ಯಾತಿಯಾದ, ಆಂಜನೇಯ ಪರಮ ಭಕ್ತ ಅಂತ ಜಗತ್ ವಿಖ್ಯಾತಿಯಾಗಿದ್ದು ರಾಮನಿಂದ ಅಲ್ಲ, ಬದಲಾಗಿ ರಾವಣನಿಂದ ಅನ್ನೋದು ನಾವು ಮರಿಬಾರದು. ಹಾಗಾಗಿ ಆ ರಾವಣನ ಪಾತ್ರ ಇಲ್ಲದೆ ಹೋಗಿದ್ರೆ ಇವತ್ತು ಜಗತ್ತು ಶ್ರೀರಾಮನನ್ನು ಮರೆತೋಗ್ತಿತ್ತು ಅನ್ನೋದು ಕೂಡ ನಾವು ಅಷ್ಟೇ ಸತ್ಯ ಅನ್ನೋದು ನೆನಪಿಟ್ಕೊಳ್ಬೇಕು. ನಾವು ರಾಮನಿಗೆಷ್ಟು ಕೃತಜ್ಞರಾಗಿರ್ತೀವಿ ಅಷ್ಟೇ ಚಿರಋಣಿಗಳು ರಾವಣನಿಗೂ ಆಗಿರಬೇಕಾಗತ್ತೆ. ಯಾಕಂದರೆ ರಾಮನಲ್ಲಿರುವ ಶಕ್ತಿಯನ್ನು, ಆಂಜನೇಯನಲ್ಲಿರುವ ಭಕ್ತಿಯನ್ನು ಪ್ರತ್ಯಕ್ಷ ಮಾಡಲಿಕ್ಕೆ ನಿಮಿತ್ತ ಆಗಿದ್ದು ರಾವಣ. ಹಾಗಾಗಿ ಆ ರಾವಣ ಇಲ್ಲ ಅಂದರೆ ಹೇಗೆ ರಾಮಾಯಣದಲ್ಲಿ ಶ್ರೀರಾಮನಿಗೆ ಬೆಲೆನೋ ಇಲ್ವೋ, ಅದೇ ಥರ ಈಗ ಒಂದು ನೀವು ಪುರುಷಾರ್ಥ ಏನು ಮಾಡ್ತಾ ಇದ್ರಿ, ಒಂದು ಒಳ್ಳೆಯ ಕಾರ್ಯ ಏನು ಮಾಡ್ತಾ ಇದ್ರಿ, ಜಗತ್ ಕಲ್ಯಾಣಕ್ಕೆ ನೀವು ಏನು ಪರಿಶ್ರಮ ಪಡ್ತಾ ಇದ್ರಿ, ತ್ಯಾಗ ಮಾಡ್ತಾ ಇದ್ರಿ, ಸಮಯ ಕೊಡ್ತಾ ಇದ್ರಿ, ಪವಿತ್ರರಾಗ್ತಾ ಇದ್ರಿ, ಇದಕ್ಕೆ ವಿಘ್ನ ಆಗಲಿಲ್ಲ ಅಂದರೆ ನಿಮಗೆ ಮಹಿಮೆ ಬರುವುದಿಲ್ಲ, ಇದಕ್ಕೆ ನಿಮಗೆ ನಿಂದನೆ ಮಾಡಲಿಲ್ಲ, ನಿಮ್ಮನ್ನು ತೇಜೋವಧೆ ಮಾಡಲಿಲ್ಲ, ನಿಮ್ಮ ಶತ್ರುಗಳು ಇರಲಿಲ್ಲ ಅಂತಂದರೆ ನಿಮ್ಮ ಶಕ್ತಿಯ ಒಂದು ಪ್ರತ್ಯಕ್ಷತೆ ಜಗತ್ತಿಗೆ ಆಗೋದಿಲ್ಲ. ಅದಕ್ಕಿದು ಅಂತಿಮದವರೆಗೆ ನಿಮಗೆ ಅನೇಕ ವಿಘ್ನಗಳು, ಅನೇಕ ಪರೀಕ್ಷೆಗಳು ಬರುತ್ತೆ. ಅವರೇ ರಾವಣನ ಸ್ವರೂಪದಲ್ಲಿ ಇರ್ತಾರೆ, ನೀವು ಶ್ರೀರಾಮನಾಗಿ ಪ್ರತಿಯೊಂದು ಸಹನೆಯಿಂದ ತಾಳ್ಕೊಂಡು ಬರಬೇಕು. ಅಂತಿಮದಲ್ಲಿ ಅಂತಮತಿ ಸೋಗತಿ ಆ ಸಮಯದಲ್ಲಿ ರಾವಣ ಪ್ರತಿಕ್ಷಣ ನಿಮ್ಮ ಜೊತೆ ಸೋಲ್ತಾನೇ ಇರಬೇಕು. ನಿಮ್ಮ ಸ್ವಸ್ಥಿತಿಯಲ್ಲಿ ಎದ್ದು ನಿಮ್ಮ ಸ್ವರಾಜ್ಯ ಅಧಿಕಾರಿಯಾಗಬೇಕು, ವಿಕಾರಗಳ ಸಂಹಾರ ಆಗಬೇಕು, ವಿಕರ್ಮದ ಸಂಹಾರ ಆಗಬೇಕು, ವಿಕರ್ಮ ಸಂವತ್ಸರದ ಸಂಹಾರವೂ ಕೂಡ ಅಲ್ಲಿಗೆ ಆಗೋಗುತ್ತೆ. ಅದಾದಮೇಲೆ ವಿಕರ್ಮಜೀತ ಸಂವತ್ಸರ ಸತ್ಯುಗ ಪವಿತ್ರರ ಪ್ರಪಂಚ ಆರಂಭ ಆಗುತ್ತೆ. ಅದಕ್ಕೆ ಮಕ್ಕಳೇ, ನಿಮಗೆ ಎಷ್ಟೇ ನಿಂದನೆಗಳು ಬಂದರೂ ಕೂಡ, ವಿಘ್ನಗಳು ಬಂದರೂ ಕೂಡ, ಅವರೇ ನಿಮ್ಮ ಭಾಗ್ಯ ವಿಧಾತರು ಅಂತ ಅವ್ರ ಜೊತೆ ಇರಬೇಕು. ನನ್ನ ಪತ್ನಿ ಸರಿಯಿಲ್ಲ ಅಂತ ಪತ್ನಿ ಬಿಟ್ಟೋಗೋದು, ಮಕ್ಕಳು ಸರಿಯಿಲ್ಲ ಅಂತ ಮಕ್ಕಳು ಬಿಟ್ಟೋಗೋದು, ಸಂಸಾರದಲ್ಲಿ ಅವ್ರು ಸರಿಯಿಲ್ಲ ಇವ್ರು ಸರಿಯಿಲ್ಲ ಅಂತ ಕೂತ್ಕೊಂಡು ಅವ್ರನ್ನೆಲ್ಲ ಬಿಟ್ಟೋಗೋದಲ್ಲ ನಿಮ್ಮ ಕೆಲಸ. ಸನ್ಯಾಸಿಗಳು ಮಾಡಿದ್ರೆ ಆ ಕೆಲಸ ನೀವು ಮಾಡಬೇಡಿ. ಯಾರು ಸರಿಯಿಲ್ಲ ಅಂತಾರೋ ಅಂಥವ್ರು ಮಧ್ಯನೇ ಇರಬೇಕು ನೀವು. ಸಮಾಜ ಸರಿಯಿಲ್ವ ಅಲ್ಲೇ ಇರಬೇಕು, ಮನೆ ಸರಿಯಿಲ್ವ ಅಲ್ಲೇ ಇರಬೇಕು, ಸಂಬಂಧಿಗಳು ಸರಿಯಿಲ್ವ ಅಲ್ಲೇ ಇರಬೇಕು. ಯಾಕಂದರೆ ಅವರೇ ನಿಮ್ಮ ಭಾಗ್ಯವಿದಾತರು. ಅವ್ರನ್ನ ಬಿಟ್ಟು ನೀವು ದೂರ ಹೋದರೆ ಭಾಗ್ಯವನ್ನು ಬಿಟ್ಟು ನೀವು ದೂರ ಹೋದಂತೆ. ಭಾಗ್ಯವನ್ನು ಬಿಟ್ಟು ನೀವೇ ಕಾಲಿಂದ ಒದ್ದು ಹೋಗಿ ಭಾಗ್ಯ ಬೆಳಗಿಸ್ಕೋಬೇಕು ಅಂದರೆ ಆಗೋದಿಲ್ಲ.
ಹಾಗಾಗಿ ನಿಮ್ಮ ಭಾಗ್ಯವನ್ನು ಬೆಳಗಿಸ್ಕೊಳ್ಬೇಕು ಅಂದರೆ ಭಾಗ್ಯ ವಿಧಿದಾತರು ಭಾಗ್ಯ ವಿಧಾತರು ಇವರೇ ಆಗಿದ್ದಾರೆ. ನಾನು ಬರೀ ಭಾಗ್ಯ ವಿಧಿದಾತ ಪರಮಾತ್ಮ, ಆದರೆ ನಿಮ್ಮ ಭಾಗ್ಯ ವಿಧಾತರು ನಿಮ್ಮನ್ನು ನಿಂದನೆ ಮಾಡುವವರು, ನಿಮಗೆ ವಿಘ್ನ ಹಾಕುವವರು, ನಿಮ್ಮನ್ನು ತುಳಿಯುವವರು. ಅದಕ್ಕೆ ನೀವು ಕೂಡ ಬ್ರಹ್ಮಾರವರಂತೆ ಮಮ್ಮಾರವರಂತೆ ಪವಿತ್ರರಾಗುವುದನ್ನು ಫಾಲೋ ಮಾಡಿ ಯುಕ್ತಿಯಿಂದ ಅವ್ರ ಜೊತೆ ಇದ್ದುಕೊಂಡು ಹೋಗಲೇಬೇಕಾಗಿದೆ. ಯಾಕಂದರೆ ಅವರಿಂದಲೇ ನಿಮ್ಮ ಮಹಿಮೆ, ಅವರಿಂದಲೇ ನಿಮ್ಮ ಪೂಜ್ಯ, ಅವರಿಂದಲೇ ನಿಮ್ಮ ಗಾಯನ ಅಂತ ಹೇಳ್ತಿದ್ದಾರೆ ಬಾಬಾ. ಅದಕ್ಕೆ ವಿಶೇಷವಾಗಿ ನಾವು ಕೂಡ ಯಾವುದೇ ಕಾರಣಕ್ಕೂ ಬೇಜಾರು ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ. ನಾವಿಷ್ಟೆಲ್ಲ ಒಳ್ಳೆಯ ಕಾರ್ಯ ಮಾಡ್ತೀವಿ, ನಮಗೆ ಯಜ್ಞದಲ್ಲಿ ಇಷ್ಟೊಂದು ನಮಗೆ ಯಾಕೆ ಬಂಧನ, ಇಷ್ಟೊಂದು ಯಾಕೆ ನಮಗೆ ಕೆಲವು ಮಾತೆಯರಿಗೆ ನಮಗೆ ವಿಕಾರದಲ್ಲಿ ಹೋಗಲಿಕ್ಕೆ ನಮಗೆ ಪೂರ್ತಿಯಾಗಿ ನಮಗೆ ಗಲಾಟೆ ಮಾಡ್ತಾರೆ, ಪತೀತರಾಗಲಿಕ್ಕೆ ನಮಗೆ ಪ್ರೇರೇಪಣೆ ಕೊಡ್ತಾರೆ, ಪವಿತ್ರರಾಗಿರಲಿಕ್ಕೆ ಬಿಡೋದೇ ಇಲ್ಲ ಅಂತ ಹೇಳ್ತಾರೆ. ನೋಡಿ, ನನ್ನ ಒಂದು ಇಲ್ಲಿಯ ತನಕ ಮುರಳಿ ಅಧ್ಯಯನ ಮಾಡಿರೋದರ ಅನುಭವದ ಪ್ರಕಾರ ಹೇಳೋದಾದರೆ, ಅಥವಾ ಬಾಬಾರವರ ಇಂಗಿತವನ್ನು ಅರ್ಥ ಮಾಡಿಕೊಂಡು ಹೇಳೋದಾದರೆ, ಮನಸ್ಸಿದ್ದಲ್ಲಿ ಮಾರ್ಗ ಇದೆ ಖಂಡಿತವಾಗಿ. ಏನನ್ನು ಬೇಕಾದರೂ ಸ್ನೇಹದಿಂದ ಮಾತ್ರ ಗೆಲ್ಲಲಿಕ್ಕೆ ಸಾಧ್ಯ ಅನ್ನೋ ಸತ್ಯ ನಮಗೆ ಗೊತ್ತಾಗಿರೋದ್ರಿಂದ, ಯಾರು ನಿಮಗೆ ವಿಘ್ನ ಆಗ್ತಾರೋ ಈ ಜ್ಞಾನಕ್ಕೆ ಅವರನ್ನು ಅತಿಯಾಗಿ ಪ್ರೀತಿಸಿ. ಅವರು ಪತಿ ಇರ್ಬೋದು, ಮಕ್ಕಳಿರ್ಬೋದು, ಸಂಬಂಧಿಕರು ಇರ್ಬೋದು, ಅವ್ರ ಮೇಲೆ ವಿಶೇಷವಾದ ಪ್ರೀತಿಯನ್ನು ತೋರಿಸಿ. ಅದು ನಾಟಕೀಯ ಪ್ರೀತಿಯಾಗಿರಬಾರ್ದು, ಆತ್ಮೀಯ ಪ್ರೀತಿ ಆಗಿರಬೇಕು. ಅವ್ರ ಮೇಲೆ ವಿಶೇಷವಾದ ಕಾಳಜಿ ತೋರಿಸಿ, ಅವರಿಗೆ ವಿಶೇಷವಾಗಿ ಒಂದಷ್ಟು ಟೈಮ್ ಕೊಡಿ, ಅವ್ರ ಮನಸ್ಸನ್ನು ಗೆಲ್ಲಿ, ಅವ್ರ ಮನಸ್ಸನ್ನು ಗೆದ್ದುಬಿಟ್ಟು ನೀವು ನಿಮ್ಮ ಸಮಯವನ್ನು ಮಾಡಿಕೊಳ್ಬೋದು. ಜೊತೆಗೆ ಯುಕ್ತಿಯಿಂದ ಅನೇಕ ರೀತಿಯಲ್ಲಿ ಒಬ್ಬರು ಎಲ್ಲರಿಗೂ ಕೂಡ ಒಂದೇ ಫಾರ್ಮುಲಾ ಅಪ್ಲಿಕೇಬಲ್ ಆಗುತ್ತೆ ಅಂತಲ್ಲ, ಎಲ್ಲ ಸಂದರ್ಭಗಳಲ್ಲೂ ಪ್ರಯತ್ನ ಮಾಡಿ, ಅವ್ರ ಮನಸ್ಸನ್ನು ಗೆಲ್ಲೋದಕ್ಕೆ ಪ್ರಯತ್ನ ಮಾಡಿ, ಪ್ರೀತಿಯನ್ನು ಗೆಲ್ಲೋದಕ್ಕೆ ಪ್ರಯತ್ನ ಮಾಡಿ. ಯಾಕಂದರೆ ನಾವು ಅವ್ರನ್ನ ವಿರೋಧ ಮಾಡಿ ಬರಲಿಕ್ಕೆ ಆಗೋದಿಲ್ಲ, ನಾವು ಪ್ರವೃತ್ತಿ ಮಾರ್ಗದವರು. ಅವ್ರ ಮನಸ್ಸನ್ನು ಗೆಲ್ಲುವುದೇ ನಾವು ಮೊದಲನೇ ಅಸುರರ ಮೇಲೆ ವಿಜಯವನ್ನು ಪಡ್ಕೊಂಡಂತೆ. ಅದನ್ನು ನಾವು ಹಠದಿಂದ ಪಡಿಬಾರದು, ಅದನ್ನು ಅವರಿಗೆ ಅರ್ಥ ಮಾಡಿಸುವ ಪ್ರಯತ್ನ ಮಾಡಬೇಕು. ಜ್ಞಾನದಿಂದ ಅಂತೂ ಆಗುವುದಿಲ್ಲ, ನಮ್ಮ ಯೋಗದ ಶಕ್ತಿಯಿಂದ, ಆತ್ಮದ ಶಕ್ತಿಯಿಂದ, ಪರಮಾತ್ಮನ ಶಕ್ತಿಯಿಂದ. ಇನ್ನೂ ಮುಂದೆ ಮುಂದೆ ಹೋಗ್ತಾ ಅನೇಕ ವಿಘ್ನಗಳು ಬರ್ಬೋದು, ನಿಂದನೆಗಳು ಬರ್ಬೋದು, ಮಾತುಗಳು ಬರ್ಬೋದು, ಅದನ್ನು ಸಹನೆ ಮಾಡಿಕೊಳ್ಳಿ ಅಂತ ಬಾಬಾರವರು ತಿಳಿಸಿದ್ದಾರೆ. ಸಹನೆಯಲ್ಲಿಯೇ ನಿಮ್ಮ ಸೌಭಾಗ್ಯ ಇದೆ ಅಂತಲೂ ಕೂಡ ಇಂಡೈರೆಕ್ಟಾಗಿ ಹೇಳಿದ್ದಾರೆ. ಈ ಎಲ್ಲ ಮಾತುಗಳನ್ನು ಕೆಲವರು ನೀವು ಟೇಪ್ ರೆಕಾರ್ಡರ್ ಮುಖಾಂತರ ಕೇಳಿಸ್ಕೊಳ್ತಾ ಇದ್ದಾರೆ ದೂರದಲ್ಲಿರೋರು, ಇನ್ನು ಕೆಲವರು ನೀವು ಸಮ್ಮುಖದಲ್ಲಿ ಇದ್ದೀರಿ ಅಂತ ಬಾಬಾ ಹೇಳಿದ್ದಾರೆ. ಮುಂದೆ ಹೋಗ್ತಾ ಹೋಗ್ತಾ ಟೆಲಿವಿಷನಲ್ಲಿ, ದೂರದರ್ಶನದಲ್ಲಿಯೂ ಕೂಡ ಈ ಬಾಬಾರವರ ಜ್ಞಾನವನ್ನು ಕೇಳ್ತೀರಿ ಬರುತ್ತೆ ಅಂತ ಹೇಳಿದರು. ಆರ್ಡರ್ ಇವತ್ತು ಬಂದುಬಿಟ್ಟಿದೆ. ಬಾಬಾರವರು ಅವತ್ತೇ ಹೇಳಿದರೆ ಟೆಲಿವಿಷನಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಜ್ಞಾನ ಇರುತ್ತೆ ಅಂತ. ಇವತ್ತು ನಾವೆಲ್ಲರೂ ಕೂಡ ಡೈರೆಕ್ಟಾಗಿ ಸೆಂಟರ್ಗಳಲ್ಲಿ ಹೋಗಿ ಕೇಳೋರು ಕೇಳ್ತಾ ಇದ್ದಾರೆ. ಇನ್ನು ಕೆಲವರಿಗೆ ಆಗದೇ ಇರೋರು ಮನೆಯಲ್ಲೇ ಕೂತ್ಕೊಂಡು ಟಿ ವಿಯಲ್ಲಿ ಕೂಡ ನೋಡೋರು ನೋಡ್ತಿದ್ದೀವಿ. ಅದಕ್ಕೆ ಬಾಬಾರವರು ಕೂಡ ಹೇಳ್ತಿದ್ದಾರೆ, ಈಗ ಎಲ್ಲದಕ್ಕೂ ಕೂಡ ಅವಕಾಶ ಇದೆ. ಸಮಯ ಮೀರುವ ಮುಂಚೆ ಈ ಎಲ್ಲ ಲೆಕ್ಕಾಚಾರಗಳು ಸಮಾಪ್ತಿ ಮಾಡಿಕೊಳ್ಬೇಕು. ನೀವು ಅಮೃತ ವೇಳೆಯಲ್ಲಿ ಎದ್ದು ಆತ್ಮ ಅಂತ ತಿಳಿದು ಪರಮಾತ್ಮನನ್ನು ನೆನಪು ಮಾಡೋದ್ರಿಂದಲೇ ಎಲ್ಲ ರೀತಿಯ ಸೌಭಾಗ್ಯವೂ ಬೆಳಗುತ್ತೆ ಮತ್ತು ಹಳೆಯ ಎಲ್ಲ ಲೆಕ್ಕಾಚಾರವೂ ಸಮಾಪ್ತಿಯಾಗುತ್ತೆ ಅಂತ ಹೇಳಿದರು. ಈ ದಿನದ ವಿಶೇಷವಾದ ಒಂದಷ್ಟು ಧಾರಣೆಯನ್ನು ನಾವು ನೋಡೋಣ. ಆಸ್ಕಾ ಧಾರಣೆ, ಮೊದಲನೇ ಪಾಯಿಂಟ್, ತಂದೆಯ ನೆನಪಿನಲ್ಲಿದ್ದು ಪವಿತ್ರ ಶುದ್ಧ ಭೋಜನವನ್ನು ಸೇವಿಸಬೇಕಾಗಿದೆ. ಅಶುದ್ಧತೆಯ ಪ್ರತಿ ಬಹಳ ಪತ್ತೆಯನ್ನು ಮಾಡಬೇಕಾಗಿದೆ. ಮಮ್ಮ ಬಾಬಾರವರನ್ನು ಅನುಕರಣೆ ಮಾಡಿ ಪವಿತ್ರರಾಗುವಂತಹ ಪುರುಷಾರ್ಥ ಮಾಡಬೇಕಾಗಿದೆ. ತಂದೆಯ ನೆನಪಿನಲ್ಲಿದ್ದು ಪವಿತ್ರ ಆಗಬೇಕು, ಶುದ್ಧ ಭೋಜನವನ್ನೇ ಸ್ವೀಕಾರ ಮಾಡಬೇಕು. ಅಶುದ್ಧ ಭೋಜನದ ಬಗ್ಗೆ ಒಂದಷ್ಟು ನಿಗಾ ವಹಿಸಿ ಗಮನ ಇಡಿ ಅಂತ ಹೇಳ್ತಾರೆ. ಯಾಕಂದರೆ ಅಂತಿಮ ಸಮಯದಲ್ಲಿ ಬೆಳಗಿರೋದೆಲ್ಲ ಹಾಲು ಅಂತ ಅಂದ್ಕೊಳ್ಬೇಡಿ, ಎಲ್ಲದರಲ್ಲೂ ಮಿಕ್ಸ್ ಬರುತ್ತೆ, ಅಶುದ್ಧತೆ ಎಲ್ಲದರಲ್ಲೂ ಇದ್ದೇ ಇರುತ್ತೆ. ನೀವು ಅದರ ಭಾಳ ಜಾಗರೂಕತೆಯಿಂದ ಒಂದಷ್ಟು ಶುದ್ಧತೆ ಮಾಡಿಕೊಳ್ಬೇಕಾಗುತ್ತೆ, ಅದಕ್ಕೆ ಅದರ ಕಡೆಗೆ ಗಮನ ಕೊಡಿ ಅಂತ ಸ್ಪೆಷಲ್ಲಾಗಿ ಬಾಬಾರವರು ತಿಳಿಸಿದ್ದಾರೆ. ಅದಕ್ಕೆ ನೀವು ಕೂಡ ಪತ್ತೆ ಮಾಡಿ, ಯಾಕಂದರೆ ಇಲ್ಲಿ ಪತ್ತೆ ಇಲ್ಲಾಂದರೆ ಏನು ಕೆಲಸ ಆಗಲ್ಲ. ಯಾವುದೇ ಒಂದು ರೋಗ ವಾಸಿ ಆಗಬೇಕಂದ್ರೆ ಪತ್ತೆ ಎಷ್ಟು ಇಂಪಾರ್ಟೆಂಟ್ ಇದೆಯೋ ಅದೇ ತರಹ ಇಲ್ಲಿಯೂ ಕೂಡ ನಾನು ಕೊಟ್ಟಿರುವ ಶ್ರೀಮತದ ಅನುಸಾರ ಸತೋ ಪ್ರಧಾನ ಭೋಜನವನ್ನೇ ಸ್ವೀಕಾರ ಮಾಡಿ. ಅದು ಸ್ಥೂಲವಾದ ಪತ್ತೆ ಇರ್ಬೋದು, ಸೂಕ್ಷ್ಮವಾದ ಪತ್ತೆಯೂ ಇರ್ಬೋದು. ಮಮ್ಮ ಬಾಬರವ್ರನ್ನ ಅನುಕರಣೆ ಮಾಡಿ ಪವಿತ್ರಗಳಾಗುವಂತಹ ಪುರುಷಾರ್ಥ ಮಾಡಿ. ಇಲ್ಲಿ ಯಾರನ್ನೂ ನೀವು ನೋಡಬೇಡಿ. ಈ ಅಕ್ಕವ್ರು ಇದನ್ನು ತಿಂತಾರಲ್ವ, ಆ ಅಕ್ಕವ್ರು ಅದನ್ನು ಕುಡಿತಾರಲ್ವ, ಈ ಅಣ್ಣವ್ರು ಹಿಂಗೆ ಮಾಡ್ತಾರಲ್ವ, ಇವ್ರು ಯಾರನ್ನೂ ನೋಡಬೇಡಿ. ಅವರವ್ರ ಕೆಪಾಸಿಟಿ, ಅವರವರ ಒಂದು ನಿರ್ಧಾರದ ಮೇಲೆ ಅವರವ್ರ ಪುರುಷಾರ್ಥ ನಿಂತಿರುತ್ತೆ. ನೀವು ಇವ್ರು ಯಾರನ್ನೂ ಫಾಲೋ ಮಾಡಬೇಡಿ. ಭಲೇ ನಮ್ಮ ನಿಮಿತ್ತ ಟೀಚರ್ ಇದ್ದಾರೆ, ನಮ್ಮ ನಿಮಿತ್ತ ಅಣ್ಣವ್ರು ಇದ್ದಾರೆ, ಇವರೇ ಹಿಂಗೆ ಮಾಡಿದರು ಅದಕ್ಕೆ ನಾನು ಮಾಡ್ತೀನಿ ಅಂತ ಅವ್ರ ಮೇಲೆ ಕಾರಣ ಹೇಳ್ಕೊಂಡು ಕೂಡಬೇಡಿ. ನೀವು
ನೀವು ಯಾರನ್ನ ನೋಡಬೇಕು? ಒಬ್ಬ ಬ್ರಹ್ಮ, ಒಬ್ಬ ಮಮ್ಮಾರವರನ್ನೇ ನೋಡಿ. ಯಾಕಂದರೆ ಅವರು ಶುದ್ಧವಾದ ಆಹಾರವನ್ನೇ ಸ್ವೀಕಾರ ಮಾಡಿದರು, ಶುದ್ಧವಾಗಿ ಪವಿತ್ರ ಜೀವನವನ್ನೇ ನಡೆಸಿದರು. ಅವ್ರ ಥರನೇ ನೀವು ನೋಡಿ, ಅವರನ್ನೇ ಫಾಲೋ ಮಾಡಿ ಅಂತ ಬಾಬರವ್ರು. ಮತ್ತು ಯಾರನ್ನೂ ನೀವು ಫಾಲೋ ಮಾಡಬೇಡಿ, ಯಾರನ್ನೂ ಕಂಪೇರ್ ಮಾಡ್ಕೊಳ್ಬೇಡಿ, ಯಾರ ಬಗ್ಗೆನೂ ನೀವು ಆರೋಪಗಳನ್ನು ಮಾಡಬೇಡಿ ಅಂತ ಡೈರೆಕ್ಟಾಗಿ ಬಾಬರವ್ರು ತಿಳಿಸ್ತಾ ಇದ್ದಾರೆ. ಅದಕ್ಕೆ ಈಗ ನಾವೇನು ಮಾಡಬೇಕಾಗಿದೆ? ಪವಿತ್ರರಾಗಿ ಬಾಬರವ್ರ ನೆನಪಲ್ಲಿ ಇರಬೇಕು. ಎರಡನೇ ಪಾಯಿಂಟ್, ಬೆಳಗ್ಗೆ ಬೆಳಗ್ಗೆ ಎದ್ದು ಮಧುರ ತಂದೆ ಮತ್ತು ಮಧುರ ರಾಜಧಾನಿಯನ್ನು ನೆನಪು ಮಾಡಬೇಕು. ಬೆಳಗ್ಗೆ ಎದ್ದ ತಕ್ಷಣ ಏನು ನಿಮ್ಮ ಕೆಲಸ? ಮಧುರ ತಂದೆ, ನಮ್ಮನ್ನು ನಾವು ಆತ್ಮ ಅಂತ ತಿಳಿದು ಫಸ್ಟ್ ಅಪ್ಪನ ನೆನಪು ಮಾಡಬೇಕು, ಮನೆ ನೆನಪು ಮಾಡಬೇಕು. ಅದಾದ ನಂತರ ನಮ್ಮ ರಾಜ್ಯ, ಉದ್ಯೋಗ, ನಮ್ಮದು ವ್ಯಾಪಾರ, ನಮ್ಮ ಬಿಸ್ನೆಸ್, ಅದನ್ನೇ ನೀವು ನೋಡಬೇಕು ಅಂತ ಹೇಳ್ತಾರೆ. ಬೆಳಗ್ಗೆ ಎದ್ದ ತಕ್ಷಣ ಆತ್ಮ ಅಂತ ತಿಳ್ಕೊಳ್ಳೋದು, ಪರಮಾತ್ಮನನ್ನು ನೋಡಿ ಪರಮಧಾಮವನ್ನು ಅನುಭವ ಮಾಡಿ ಅದಾದ ನಂತರ ನೆಕ್ಸ್ಟ್ ಕೆಲಸನೇ ಸುಖಧಾಮ, ಶಾಂತಿಧಾಮ ಮತ್ತು ಸುಖಧಾಮ ನಿಮಗೆ ನೆನಪಿಗೆ ಬರಬೇಕು ಅಂತ ಹೇಳ್ತಾರೆ. ಈ ಅಂತಿಮ ವಿಚಾರಣೆಯ ಸಮಯದಲ್ಲಿ ತಂದೆಯ ನೆನಪಿನಿಂದ ಎಲ್ಲ ಲೆಕ್ಕಾಚಾರಗಳನ್ನು ಸಮಾಪ್ತಿ ಮಾಡಿ. ನಿಮಗೀಗ ಸುಮ್ಮನೆ ಬಿಡೋದಿಲ್ಲ ಪ್ರಕೃತಿ. ಲಾಸ್ಟ್ ನಿಮ್ಮದೊಂದು ಏನಿದೆ? ಡಿಸ್ಕಷನ್ ಇದೆ ನಿಮ್ಮದು, ನಿಮ್ಮ ವಿಚಾರಣೆ ಇದೆ ಅಂತ ಹೇಳ್ತಿದ್ದಾರೆ. ಕೇಸ್ ಇದೆ ನಿಮ್ಮ ಮೇಲೆ, ವಿಚಾರಣೆ ಆಗುತ್ತೆ. ಈಗ ಆ ಟೈಮಲ್ಲಿ ನೀವೇನು ಹೇಳಿದರೂ ಕೂಡ ಇದರಿಂದ ಬಿಡುಗಡೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾರು ಆತ್ಮ ಅಂತ ತಿಳಿದು ಬಾಬರವರ ನೆನಪಲ್ಲಿ ಇರ್ತಾರೋ ಅವರು ಮಾತ್ರ ಈ ವಿಚಾರಣೆಯಿಂದ ಮುಕ್ತರಾಗಲಿಕ್ಕೆ ಸಾಧ್ಯ, ಇದರಿಂದ ಕಂಪ್ಲೀಟ್ ನಿರ್ಬಂಧನ ಆಗಲಿಕ್ಕೆ, ಬಿಡುಗಡೆ ಆಗಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಎಲ್ಲ ಲೆಕ್ಕಾಚಾರ ಸಮಾಪ್ತಿ ಮಾಡಿಕೊಳ್ಳೋದಕ್ಕೆ ಸಾಧ್ಯ. ವರದಾನ್, ತಮ್ಮ ನಿಶ್ಚಿಂತ ಸ್ಥಿತಿಯ ಮೂಲಕ ಶ್ರೇಷ್ಠ ಟಚಿಂಗ್ನ ಆಧಾರದ ಮೇಲೆ ಕಾರ್ಯ ಮಾಡುವಂತಹವರೇ ಸಫಲತಾ ಮೂರ್ತಿ ಭವ. ನಿಮ್ಮ ನಿಶ್ಚಿಂತ ಚಿತಿಯ ಮೂಲಕ, ನಿಶ್ಚಿಂತ ಸ್ಥಿತಿಯ ಮೂಲಕ ಈ ದಿನದ ವರದಾನ, ತಮ್ಮ ನಿಶ್ಚಿಂತ ಸ್ಥಿತಿಯ ಮೂಲಕ ಶ್ರೇಷ್ಠ ಟಚಿಂಗ್ನ ಆಧಾರದ ಮೇಲೆ ಕಾರ್ಯ ಮಾಡುವಂಥವರೇ ಸಫಲತಾ ಮೂರ್ತಿ ಭವ ಅಂತ ವರದಾನ ಕೊಟ್ಟಿದ್ದಾರೆ. ತಮ್ಮ ನಿಶ್ಚಿಂತ ಸ್ಥಿತಿಯ ಮೂಲಕ ಶ್ರೇಷ್ಠ ಟಚಿಂಗ್ನ ಆಧಾರದ ಮೇಲೆ ಶ್ರೇಷ್ಠ ಕಾರ್ಯಗಳನ್ನು ಮಾಡುವಂಥವರೇ ಸಫಲತಾ ಮೂರ್ತಿಗಳಾಗಿದ್ದೀರಿ ಆಗಿ ಅಂತ ವರದಾನ ಕೊಟ್ಟಿದ್ದಾರೆ. ಇದರ ವಿಸ್ತಾರವನ್ನು ಇವತ್ತಿನ ಮಧ್ಯಾಹ್ನದ ಮುರಳಿಯ ಚಿಂತನೆಯಲ್ಲಿ ನಾವು ನೋಡೋಣ. ಸ್ಲೋಗನ್, ಯಾರ ಪ್ರತಿ ಸಂಕಲ್ಪ ಪ್ರತಿ ಸೆಕೆಂಡ್ ಸಮರ್ಥವಾಗಿರುತ್ತದೆ ಅವರೇ ಜ್ಞಾನಸ್ವರೂಪ ಆತ್ಮರು. ಜ್ಞಾನಿಗಳಿಗೂ ಅಜ್ಞಾನಿಗಳಿಗೂ ವ್ಯತ್ಯಾಸ ಏನು ಅಂದರೆ ಸಮರ್ಥ ಮತ್ತು ಅಸಮರ್ಥರಾಗಿರೋದು. ಯಾರು ಸಮರ್ಥರಾಗಿರ್ತಾರೆ? ಜ್ಞಾನಿಗಳು. ಹೆಂಗೆ ಸಮರ್ಥರಾಗಿರ್ತಾರೆ ಅಂದರೆ ಅವರು ಮಾಡುವ ಪ್ರತಿಯೊಂದು ಸೆಕೆಂಡಿನ ಪ್ರತಿಯೊಂದು ಸಂಕಲ್ಪವು ಕೂಡ ಸಮರ್ಥವಾಗಿರುತ್ತೆ. ಅದಕ್ಕೆ ಅವರು ಸಮರ್ಥರಾಗಿರ್ತಾರೆ ಅಂತ. ಅದಕ್ಕೆ ಯಾರು ಜ್ಞಾನಸ್ವರೂಪರಂದರೆ ಪ್ರತಿ ಸೆಕೆಂಡಿನಲ್ಲಿ ಪ್ರತಿ ಸಂಕಲ್ಪ ಸಮರ್ಥವಾಗಿ ಇಟ್ಕೊಳ್ಳುವವರೇ ಸಮರ್ಥರು, ಅವರೇ ಜ್ಞಾನಸ್ವರೂಪ ಆತ್ಮರು ಅಂತ ಬಾಬರವರು ಹೇಳಿದ್ದಾರೆ. ಹಾಗಾಗಿ ನಾವುಗಳು ಕೂಡ ಈ ದಿನ ಪ್ರತಿ ಸೆಕೆಂಡು ಸಮರ್ಥ ಸ್ವರೂಪದಲ್ಲೇ ಇದ್ದು ಸಮರ್ಥ ಸಂಕಲ್ಪಗಳನ್ನೇ ಮಾಡ್ತಾ ಆತ್ಮ ಅಂತ ತಿಳಿದು ಪರಮಾತ್ಮ ತಂದೆಯನ್ನು ನೆನಪು ಮಾಡ್ತಾ ಎಲ್ಲ ಲೆಕ್ಕಾಚಾರಗಳನ್ನು ಮುಗಿಸಿಕೊಳ್ಳೋಣ. ಭಾಗ್ಯ ವಿಧಿದಾತನ ವಿಧಿಯನ್ನು ಅಳವಡಿಸಿಕೊಂಡು ನಮ್ಮ ಭಾಗ್ಯ ಬೆಳಗಿಸುವಂತಹ ನಮ್ಮ ಅಕ್ಕಪಕ್ಕದ ನೆರೆಹೊರೆಯ ಸಮಾಜದ ಎಲ್ಲ ಸಹೋದರಾತ್ಮರನ್ನು, ಭಾಗ್ಯ ವಿಧಾತರನ್ನು ಸದಾಕಾಲ ಅದೇ ಸ್ಮೃತಿಯಲ್ಲಿ ನೋಡೋಣ. ಆಗ ನಾವು ಅವರೆಲ್ಲರ ಭಯದಿಂದ, ದುಃಖದಿಂದ, ಶಾಂತಿಯಿಂದ, ಬಂಧನದಿಂದ, ಮೋಸದಿಂದ ದೂರ ಬರಲಿಕ್ಕೆ ಸಾಧ್ಯ. ಹಾಗಾಗಿ ನಮ್ಮನ್ನು ನಾವು ಆತ್ಮ ಅಂತ ತಿಳಿದು ಭಾಗ್ಯ ವಿಧಿದಾತ ಪರಮಾತ್ಮನನ್ನು ನೆನಪು ಮಾಡಿಕೊಳ್ತಾ ಸದಾಕಾಲ ಶಾಂತಿಧಾಮ ಮತ್ತು ಸುಖಧಾಮದ ಸ್ಮೃತಿಯಲ್ಲಿ ಸದಾ ಖುಷಿಯಲ್ಲಿರೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡೋಣ. ಮಧ್ಯಾಹ್ನ 12:30 ಮುರಳಿ ಚಿಂತನೆಯಲ್ಲಿ ಭೇಟಿಯಾಗೋಣ. ಚ ಓಂ ಶಾಂತಿ.